ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣ ಬಂಧುಗಳೇ, ಧರ್ಮಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇದು ಬಸವ ಟಿವಿಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡಬೇಕಾದಂತಹ ಅತ್ಯುತ್ತಮವಾದಂತಹ ಕಾರ್ಯ. ಈ ದಿನ ನಾವೊಂದು ಮಹತ್ ಸಾಧನೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ನನಗಾದರೂ ಬಹಳ ಹೆಮ್ಮೆ ಇದೆ. ಶರಣ ಬಂಧುಗಳೇ, ಇದುವರೆಗೂ ಬಸವ ಟಿವಿಯಲ್ಲಿ ಬಸವಾದಿ ಶರಣರ, ಪ್ರಮತರ, ಎಲ್ಲ ವಚನಕಾರರ ಸಾಹಿತ್ಯದ ಸುದೆಯನ್ನು ತಾವು ಕೇಳ್ತಾ ಇದ್ರಿ, ನೋಡ್ತಾ ಇದ್ರಿ. ಈ ದಿನ ಬಸವ ಟಿವಿಯಲ್ಲಿ ಒಂದು ವಿನೂತನವಾದಂತಹ ಪ್ರಯೋಗವನ್ನು, ಕಾರ್ಯಕ್ರಮವನ್ನು ನಿಮಗಾಗಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಎಲ್ಲ ಧರ್ಮಗಳು ಏನು ಹೇಳ್ತಾ ಇದೆ, ಎಲ್ಲ ಧರ್ಮಗಳು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದೆ. ಮಾನವ ಧರ್ಮ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದದ್ದು. ಒಬ್ಬ ವ್ಯಕ್ತಿಯನ್ನು ಭಾರತೀಯ, ರಷ್ಯಾ, ಅಮೇರಿಕಾ ಈ ರೀತಿಯಾಗಿ ದೇಶದ ಮೂಲಕ ಅವನನ್ನು ಬೇರ್ಪಡಿಸುವುದು ಬೇಡ. ಒಬ್ಬ ವ್ಯಕ್ತಿಯನ್ನು ನಾವು ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅಂತ ಅವನನ್ನು ನಾವು ಬೇರ್ಪಡಿಸುವುದು ಬೇಡ. ಅವನನ್ನು ನಾವು ಮಾನವನನ್ನಾಗಿ ನೋಡೋಣ. ಇವನಾರವ ಅಂತ ಕೇಳಿದೆ, ಇವ ನಮ್ಮವ ಅನ್ನುವಂತಹ ಬಸವಣ್ಣನವರ ತತ್ವವನ್ನು ಇಡೀ ವಿಶ್ವಕ್ಕೆ ಸಾರುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಈ ದಿನ ನಮ್ಮ ಬಸವ ಟಿವಿ ಮಾಡ್ತಾ ಇದೆ. ಶರಣ ಬಂಧುಗಳೇ, ಈ ದಿನದ ಧರ್ಮಗೋಷ್ಠಿ ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ದಿನದ ಧರ್ಮಗೋಷ್ಠಿ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಅತ್ಯಂತ ವಿನೂತನವಾದಂತಹ ಪ್ರಯೋಗಗಳನ್ನು ಮಾಡ್ತಾ ಶಿವಸಂಚಾರ ಮುಂತಾದಂತಹ ರಂಗ ಚಟುವಟಿಕೆಗಳಿಗೆ 365 ದಿನವೂ ನಿರಂತರವಾದಂತಹ ರಂಗ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ರಂಗಭೂಮಿ ಕಲಾವಿದರನ್ನು, ವಿಶೇಷವಾಗಿ ಅತ್ಯಂತ ಬಡವರ್ಗದ, ಆರ್ಥಿಕವಾಗಿ ಹಿಂದುಳಿದಂತಹ ನಮ್ಮ ಕಲಾವಿದರಿಗೆ ಪೋಷಣೆ ಮಾಡ್ತಾ ಸಾಣೆಹಳ್ಳಿಯಲ್ಲಿ ಅತ್ಯಂತ ಹೆಸರಾದವರು, ಇಡೀ ನಮ್ಮ ರಂಗಭೂಮಿ ರಂಗ ತಂಡವನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿದಂತಹ ಅತ್ಯಂತ ದೊಡ್ಡದಾದಂತಹ, ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಒಂದೇ ಒಂದು ಹೆಸರು ಸಾಣೆಹಳ್ಳಿ ಶ್ರೀಗಳು. ಈ ದಿನ ಅಂತಹ ಶ್ರೀಗಳು, ಹಿರಿಯರು, ಅನುಭಾವಿಗಳು ನಮ್ಮ ಜೊತೆ ಇದ್ದಾರೆ ಅಂತ ಹೇಳೋಕ್ಕೆ ನನಗಂತೂ ಭಾಳ ಸಂತೋಷ ಆಗ್ತಿದೆ. ಬನ್ನಿ, ಅವರನ್ನು ಮಾತಾಡ್ತಾ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಶರಣ ಬಂಧುಗಳೇ, ಸಾಣೆಹಳ್ಳಿ ಶ್ರೀಗಳನ್ನು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರಮಾಡ್ಕೊಳ್ಳೋಣ. ಅಪ್ಪಾಜಿ, ಶರಣ ಶರಣಾರ್ಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣ ಬಂಧುಗಳೇ, ಜೀಸಸ್, ಯೇಸು, ಹೀಗೆ ಹತ್ತು ಹಲವು ನಾಮಗಳಿಂದ ಜೀಸಸ್ನ ಆ ಧರ್ಮ ಗುರುಗಳನ್ನು ನಾವೆಲ್ಲ ಆರಾಧನೆ ಮಾಡಿದ್ದೀವಿ. ಇಡೀ ವಿಶ್ವದಲ್ಲಿಯೇ ಅವರ ಅನುಯಾಯಿಗಳಿದ್ದಾರೆ. ಜೀಸಸ್ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಸಾರಿದಂತಹ ಶಾಂತಿದೂತರು. ಅವರನ್ನು ಅನುಯಾಯಿಗಳು ಭಗವಂತನಿಗಿಂತ ಹೆಚ್ಚಾಗಿ ಅವರನ್ನು ಪ್ರೀತಿಸ್ತಾರೆ, ಪ್ರೇಮಿಸ್ತಾರೆ. ಅವರು ಹೇಳಿರುವಂತಹ ಸಂದೇಶವನ್ನು ಇಡೀ ವಿಶ್ವದಾದ್ಯಂತ ಪ್ರಚಾರ ಮಾಡ್ತಾ, ಪ್ರಸಾರ ಮಾಡ್ತಿದ್ದಾರೆ. ಇಂತಹ ಈ ಒಂದು ಕ್ರಿಶ್ಚಿಯಾನಿಟಿ ಅಥವಾ ಕ್ರೈಸ್ತ ಧರ್ಮದ ಅನುಯಾಯಿಗಳಲ್ಲಿ ಒಬ್ಬರಾದಂತಹ ಶ್ರೀಯುತ ಜಾನ್ ವೆಸ್ಲಿ ಆಂಬ್ಲರ್, ಅವರು ಪಾಸ್ಟರ್ಗಳು, ಪಾದ್ರಿಗಳಂತ ನಾವು ಅವ್ರನ್ನ ಕರಿತೀವಿ. ಈ ದಿನ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆ ಬೈಬಲ್ನ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಈ ನಮ್ಮ ಧರ್ಮಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರಮಾಡ್ಕೊಳ್ಳೋಣ. ಸರ್, ನಮಸ್ಕಾರ. ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣ ಬಂಧುಗಳೇ, ಧರ್ಮಗೋಷ್ಠಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ, ಮೊಹಮ್ಮದ್ ತಬ್ರೇಜ್ ಅವರು. ಅವರೂ ಸಹ ನನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಈ ಧರ್ಮಗೋಷ್ಠಿಯನ್ನು ನಾವು ಆರಂಭ ಮಾಡೋಣ. ಶರಣ ಬಂಧುಗಳೇ, ಈ ದಿನ ನಮ್ಮ ಧರ್ಮಗೋಷ್ಠಿ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಸಹ ನಿರೂಪಕರಾಗಿ ಸುಮುಖ ರಾಘವೇಂದ್ರ ಅವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ರಾಘವೇಂದ್ರ ಅವರ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಲ್ವೇ? ಖಂಡಿತವಾಗೂ. ಈಗ ಸಾಣೆಹಳ್ಳಿ ಶ್ರೀಗಳಲ್ಲಿ ನಾನು ಒಂದು ಪ್ರಶ್ನೆಯನ್ನು ಇಡ್ತಾ ಇದ್ದೀನಿ. ಸಾಣೆಹಳ್ಳಿ ಶ್ರೀಗಳು ಅತ್ಯಂತ ಉತ್ತಮ ವಾಗ್ಮಿಗಳು, ಅತ್ಯಂತ ಸರಳ ಶಬ್ದಗಳಲ್ಲಿ ಅತ್ಯಂತ ಅರ್ಥಗರ್ಭಿತವಾಗಿ ಮಾತನಾಡುವಂತಹ ಸಾಮರ್ಥ್ಯ ಅವರಿಗಾದರೂ ಇದೆ. ಅಪ್ಪಾಜಿಯವರೇ, ಈ ವಿಶ್ವ ಭ್ರಾತೃತ್ವ ಅನ್ನುವಂಥದ್ದು, ಅಂದರೆ ನಾವೆಲ್ಲ ಭಾರತೀಯರು, ಅಮೇರಿಕನ್ನರು, ಕ್ರಿಶ್ಚಿಯನ್ನರು, ಮುಸ್ಲಿಮರು, ಈ ರೀತಿಯಾದಂತಹ ಈ ಒಂದು ಬೈಫರ್ಕೇಶನ್ನಿಂದ, ಈ ಒಂದು ಮೀಸಲಾತಿಯಿಂದ ನಾವೆಲ್ಲ ಹೊರಗಡೆ ಬಂದು ಇಡೀ ವಿಶ್ವವೇ ಒಂದು ಸಂಸಾರ, ಒಂದು ಕುಟುಂಬ. ನಮ್ಮ ಪ್ರತಿಯೊಬ್ಬ ಭಾರತೀಯನಲ್ಲಿ, ಅಮೇರಿಕನ್ನಲ್ಲಿ, ಲಂಡನ್ನಲ್ಲಿ, ಅಥವಾ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಇಸಾಯಿ, ಪಾರಸಿ, ಸಿಖ್, ನೀವೇನಾದರೂ ಕರೀರಿ, ನಮ್ಮ ಎಲ್ಲ ಮಾನವರಲ್ಲೂ ಒಂದು ಭ್ರಾತೃತ್ವ ಅನ್ನುವಂಥದ್ದು ಖಂಡಿತವಾಗೂ ಇರಬೇಕು ಅನ್ನೋದು ಬಸವಣ್ಣನವರ ವಿಚಾರ ಆಗಿತ್ತು. ತಾವೇನು ಹೇಳ್ತೀರಿ? ವಿಶ್ವದಲ್ಲಿ ಸಾಕಷ್ಟು ಧರ್ಮಗಳಿದ್ದಾವೆ. ಆ ಎಲ್ಲ ಧರ್ಮಗಳ ಮೂಲ ಉದ್ದೇಶ ಸಕಲ ಜೀವಾತ್ಮರ ಲೇಸನ್ನು ಬಯಸುವಂಥದ್ದು, ಎಲ್ಲರೂ ಭಾವೈಕ್ಯದಿಂದ ಬದುಕಬೇಕು ಅನ್ನುವಂಥದ್ದು. ಆ ನೆಲೆಯಲ್ಲಿ ನಾವು ಪ್ರತಿಪಾದಿಸುವಂಥ, ಬಸವಾದಿ ಶಿವಶರಣರು ನಮಗೆ ಕರುಣಿಸಿರುವಂಥ ಧರ್ಮ ಲಿಂಗಾಯತ ಧರ್ಮ. ಈ ಧರ್ಮ
ವಿಶ್ವ ಭ್ರಾತೃತ್ವಕ್ಕೆ ಹಿಡಿದಂಥ ಕನ್ನಡಿ. ಅಲ್ಲಿ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಭಾಷಾ ಭೇದ ಇಲ್ಲ. ಇವನಾರವ ಇವನಾರವ ಎನ್ನದೆ, ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಹೃದಯ ವೈಶಾಲ್ಯತೆ ಇದೆ. ಹಾಗಾಗಿ ಇಲ್ಲಿ ಹೊಸದಾಗಿ ನಾವು ಭ್ರಾತೃತ್ವವನ್ನು ತಂದು ತುರುಕಬೇಕಾಗಿಲ್ಲ, ಅಲ್ಲೇ ಇದೆ. ಹಾಗಾಗಿ ಅಲ್ಲಿ ಇವನು ಬೇರೆ, ಅವನು ಬೇರೆ, ಇವನು ಬೇರೆ ಅಂತ ಅಲ್ಲ, ನಾವೆಲ್ಲರೂ ಒಂದೇ. ಸ್ತ್ರೀ ಪುರುಷ ಅನ್ನೋಂಥ ಅಂತರ ಕೂಡ ಇಲ್ಲ. ನೀವು ಒಂದು ವಚನ ಕೇಳಿರ್ಬೋದು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಅಂದರೆ ಹೆಣ್ಮಕ್ಕಳು ಅಷ್ಟೇ ಸಮಾನರು, ಗಂಡುಮಕ್ಕಳು ಅಷ್ಟೇ ಸಮಾನರು. ವಿಶ್ವದಲ್ಲಿ ಒಬ್ಬರು ಹಿಂದಿ ಮಾತನಾಡ್ಬೋದು, ಒಬ್ಬರು ಕನ್ನಡ ಮಾತಾಡ್ಬೋದು, ಒಬ್ಬರು ಇಂಗ್ಲೀಷ್ ಮಾತನಾಡ್ಬೋದು, ಒಬ್ಬರು ಕ್ರೈಸ್ತ ಧರ್ಮದವರು ಇರ್ಬೋದು, ಇಸ್ಲಾಂ ಧರ್ಮದವರು ಇರ್ಬೋದು. ಧರ್ಮದ ಹೆಸರುಗಳು ಬೇರೆ ಬೇರೆ ಇದ್ದರೂ ಕೂಡ ಆ ಧರ್ಮದ ಮೂಲ ಧ್ಯೇಯ ಸಕಲ ಜೀವಾತ್ಮರ ಲೇಸನ್ನು ಬಯಸುವಂಥದ್ದು, ಅದೇ ವಿಶ್ವ ಭ್ರಾತೃತ್ವದ ಸಂಕೇತ. ಎಲ್ಲಿ ಭೇದಗಳಿಲ್ಲವೋ, ಎಲ್ಲಿ ಅಂತರಗಳಿಲ್ಲವೋ, ಎಲ್ಲಿ ಗೋಡೆಗಳನ್ನು ಕೆಡವಿ ಹಾಕ್ತವೋ, ಅಲ್ಲಿ ಸಮಾನತೆ ಸಹಜವಾಗಿ ಬಂದುಬಿಡುತ್ತೆ. ಆ ನೆಲೆಯಲ್ಲಿ ಈ ಲಿಂಗವಂತ ಧರ್ಮ ಹೇಳುವಂಥದ್ದು, ನೀನು ಲಿಂಗ ಪೂಜೆ ಮಾಡಿದ್ರೆ ಅಷ್ಟೇ ಸಾಲದಪ್ಪ, ನಿನ್ನ ನಡೆ ನುಡಿ ಒಂದಾಗಿರಬೇಕು. ನಡೆನೇ ಬೇರೆ, ನುಡಿನೇ ಬೇರೆ ಆಗಿತ್ತು ಅಂತಂದರೆ ಅದು ವಿಶ್ವ ಭ್ರಾತೃತ್ವವನ್ನು ಗಳಿಸ್ಕೊಳ್ಳಿಕ್ಕೆ, ಸಹೋದರತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಕಾರಿ ಆಗಲ್ಲ. ಈ ನೆಲೆಯಲ್ಲಿ ಬಸವಾದಿ ಶಿವಶರಣರು ನಮಗೆ ಕರುಣಿಸಿದಂಥದ್ದು, ಅಲ್ಲಿ ನೋಡಿ ಬಹಳ ದೂರದಿಂದ ಬಂದಂಥ ಮೋಳಿಗೆ ಮಾರಾಯನವರಿದ್ದರು. ಅವರು ಕರ್ನಾಟಕದವರಲ್ಲ, ಕಾಶ್ಮೀರದಿಂದ ಬಂದಂಥವ್ರು. ಸಹೋದರತ್ವ ಇಲ್ಲದೇ ಇದ್ದರೆ ಅವರು ಇಲ್ಲಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಇನ್ನು ಅಫ್ಘಾನಿಸ್ತಾನದಿಂದ ಮರುಳಶಂಕರ್ ದೇವರು ಬಂದರು, ಹಾಗೆಯೇ ಸೌರಾಷ್ಟ್ರದಿಂದ ಆದಯ್ಯನವರು ಬಂದರು. ಹೀಗೆ ಕರ್ನಾಟಕ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದಲೂ ಕೂಡ ಅವತ್ತು ಶರಣರು ಈ ತತ್ವಕ್ಕೆ ಮರುಳಾಗಿ ಮಾರು ಹೋಗಿ ಬಂದರು ಅಂತಂದರೆ ಅಲ್ಲಿ ಆ ಭ್ರಾತೃತ್ವ ಇತ್ತು ಅನ್ನೋಂಥದ್ದನ್ನೇ ತೋರಿಸ್ಕೊಡ್ತಾ ಇದೆ. ಖಂಡಿತ, ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ತಾವು ಒಬ್ಬರು ಪಾದ್ರಿಯಾಗಿ ಬೈಬಲನ್ನು ಬಹಳ ಚೆನ್ನಾಗಿ ಓದ್ಕೊಂಡು ಜನರಿಗೆ ತಾವು ತಿಳಿಸ್ತಾ ಇದ್ದೀರಿ, ಈ ವಿಶ್ವ ಭ್ರಾತೃತ್ವ ಅಂದರೆ ನಾವೆಲ್ಲ ಒಂದೇ, ಈ ಸಹೋದರ ಭಾವ ಅನ್ನುವಂಥದ್ದು ನಮ್ಮಲ್ಲಿರಬೇಕು ಅನ್ನೋದನ್ನು ಜೀಸಸ್ ಅವರು ಸಹ ನಮಗೆ ಹೇಳಿದ್ದಾರೆ. ಬೈಬಲ್ನ ಯಾವ ಒಂದು ಕೊಟೇಶನಲ್ಲಿ ಇದನ್ನು ನಾವು ಕಾಣ್ತೇವೆ, ಮತ್ತು ಬೈಬಲ್ ಇದ್ರ ಬಗ್ಗೆ ಏನು ಹೇಳುತ್ತೆ ಸರ್? ಸಂಕ್ಷಿಪ್ತವಾಗಿ ನಾನು ಹೇಳಬೇಕೆಂದರೆ ಈ ಜಗತ್ತು ಎಂಬುದು ಒಂದು ದೊಡ್ಡ ಮನೆ ಅಥವಾ ಒಂದು ಆಲಯ ಎಂದರೆ ತಪ್ಪಾಗಲಾರದು. ಏಕೆಂದರೆ ಭೂಮಿ ಅದು ಪವಿತ್ರವಾದದ್ದು. ನಮ್ಮ ಒಂದು ವಿಶೇಷವಾದ ಸಂದೇಶ ಏನಂತೇಳಿದರೆ ದೇವರು ಸೃಷ್ಟಿಕರ್ತನು, ನಾವೆಲ್ಲ ಸೃಷ್ಟಿಗಳು. ಸೃಷ್ಟಿಗಳು ಮಾನವರು ಮತ್ತು ಪ್ರಾಣಿ ಪಕ್ಷಿ ಸಸ್ಯ ಎಲ್ಲವೂ ಕೂಡ ಆ ಒಂದು ಸೃಷ್ಟಿಯಲ್ಲಿರುವಂಥ ಒಂದು ಜೀವಿಗಳೆಂಬುದಾಗಿ ನಾವು ಹೇಳ್ತೇವೆ. ಹೀಗಿರುವಾಗ ಒಂದು ಕುಟುಂಬ ಎಂಬುದಾಗಿ ಹೇಳುವಾಗ ನಾವೆಲ್ಲರೂ ಇಡೀ ವಿಶ್ವದಲ್ಲಿ ನಾವೆಲ್ಲರೂ ಸೇರಿ ಮಾನವ ಕುಟುಂಬ ಎಂಬುದಾಗಿ ಹೇಳ್ತೇವೆ. ಹೀಗಿರುವಾಗ ಆ ಕುಟುಂಬದಲ್ಲಿ ಏನಂದರೆ, ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿಗೆ ಮಕ್ಕಳಾಗಲಿ, ನಾವು ದೇವರೆಂಬುದಾಗಿ ಹೇಳುವಾಗ ತಂದೆ ಮಕ್ಕಳ ಸಂಬಂಧ, ಯಾರಿಗಾದರೂ ಒಂದು ಅನ್ಯಾಯ, ತೊಂದರೆ ಅಥವಾ ಸಮಸ್ಯೆ ಅಥವಾ ಅಸ್ವಸ್ಥ ಏನಾದರೂ ಆದರೆ ತಂದೆಯು ಅವರನ್ನು ರಕ್ಷಿಸ್ತಾನೆ. ಹೀಗಿರುವಾಗ ನಾವು ವಿಶ್ವದಲ್ಲಿ ನಾವು ಒಂದು ಕುಟುಂಬ ಎಂಬುದಾಗಿ ಹೇಳುವಾಗ ಅಲ್ಲಿ ಸಹೋದರ ಭಾವನೆ ಬರ್ತದೆ. ಈಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಭಾನುವಾರ ಆರಾಧನೆಯಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಯಾವುದೇ ದೇಶ ಆಗಲಿ, ಅದು ನಮ್ಗೆ ಗೊತ್ತಿಲ್ಲದಿರಬಹುದು, ಅಲ್ಲಿ ಏನಾದರೂ ಸಮಸ್ಯೆ ಬಂದಾಗ ನಮ್ಮ ಕರ್ತವ್ಯ ಅಂತ ಅಂತೇಳಿ ನಾನು ಇಲ್ಲಿದ್ದರೂ ಕೂಡ ಬೆಂಗಳೂರಿನಲ್ಲಿ ನಾನು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ದೇವರೇ ಅವರಿಗೆ ಸಹಾಯ ಮಾಡು ಅವರಿಗೆ ಎಲ್ಲ ರೀತಿಯಲ್ಲಿ. ಅದರ ಮುಖ್ಯವಾಗಿ ತತ್ವ ಯೇಸು ಸ್ವಾಮಿ ಹೇಳಿದ್ದು, ದೇವರನ್ನು ಪ್ರೀತಿಸು ಮೊದಲನೇ ಒಂದು ಆಜ್ಞೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬುದಾಗಿ ಹೇಳುವಂಥದ್ದು. ಆ ಒಂದು ವಿಶೇಷವಾದ ಸಂದೇಶ, ಆ ಒಂದು ಆಜ್ಞೆಯನ್ನು ನಾವು ಪಾಲಿಸಬೇಕಾಗಿದೆ. ದೇವರನ್ನು ಪ್ರೀತಿ, ಪರಿಪೂರ್ಣವಾಗಿ ಪ್ರೀತಿ ಮಾಡಬೇಕು. ಅದೇ ಸಮಯದಲ್ಲಿ ಸೃಷ್ಟಿಗಾಗಿ ಯಾವ ರೀತಿಯ ತೊಂದರೆ ಆಗಬಾರ್ದು ಅದನ್ನು ಕೂಡ ನಾವು ನೋಡಿ, ಅದನ್ನು ಎಲ್ಲಿ ಯಾವುದೇ ತೊಂದರೆ, ಯಾವುದೇ ರಾಷ್ಟ್ರದಲ್ಲಿ ಏನು ತೊಂದರೆ ಆದರೂ ಅಥವಾ ಏನಾದರೂ ಆಪತ್ತು ಬಂದರೆ, ಬಿರುಗಾಳಿ ಮತ್ತು ಏನಾದರೂ ಒಂದು ತೊಂದರೆ ಆದರೆ ಅಲ್ಲಿ ಅವರಿಗೋಸ್ಕರ ನಾವು ಪ್ರತಿ ವಾರ ಅಂಥ ಸಮಸ್ಯೆಗಳು ಬಂದಾಗ ನಾವು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಯಾಕಂದರೆ ಅದು ನಮ್ಮ ಭ್ರಾತೃತ್ವವನ್ನು ತೋರಿಸ್ತದೆ. ತಬ್ರೇಜ್ ಭಯ್ಯ ಅವರೇ, ಈಗ ನಮ್ಮ ಎಲ್ಲ ಧರ್ಮಗಳು ಹೇಳುವಂಥದ್ದು ಒಂದೇ, ಎಲ್ಲ ಧರ್ಮರು ಧರ್ಮದಲ್ಲಿರುವಂಥವರು ಅಣ್ಣ ತಮ್ಮಂದಿರ ಹಾಗೆ ಬದುಕಬೇಕು ಅಂತ, ಇದ್ರ ಬಗ್ಗೆ ನಿಮ್ಮ ಕುರಾನ್ ಏನು ಹೇಳುತ್ತೆ? ಖಂಡಿತ, ನಮ್ಮ ಕುರಾನ್ ಏನು ಹೇಳುತ್ತೆ ಅಂದರೆ,
ಯಾ ಅಯ್ಯುಹಲ್ ಲದೀನ ಆಮನು ಅಂದರೆ ಎಲ್ಲರಿಗೂ ಒಂದೇ ಮೆಸೇಜು, ಎಲ್ಲರಿಗೂ ಒಂದೇ ಉತ್ತರ. ನಾವೆಲ್ಲ ಅಣ್ಣ ತಂಬಿತ್ರ ಬಾಳಿದ್ರೆ ಈ ದೇಶದಲ್ಲಿ ಬರೋ ಪರಿ ಎಷ್ಟೋ ಕಷ್ಟ ಬರಲಿ, ಎಷ್ಟೋ ಏನೇನೋ ಪ್ರಾಬ್ಲಮ್ಸ್ಗಳು ಬರಲಿ, ಅದಕ್ಕೆ ಒಂದೇ ಪರಿಹಾರ, ನಾವು ಒಂದಾಗಬೇಕು ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ನಾವು ಒಂದಾಗಬೇಕು ಬಿಟ್ಟರೆ ನಮ್ಮನ್ನ ಬಿಟ್ಟು ಬೇರೆ ಥರ್ಡ್ ಪರ್ಸನ್ ಯಾವನು ಬಂದು ನಮ್ಮ ಮಧ್ಯ ಅದಕ್ಕೆ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ, ಖಂಡಿತ ಮಿಸ್ಯೂಸ್ ಆಗಲ್ಲ. ಅದು ಪಾಲಿಟಿಷಿಯನ್ಸ್ ಆಗಬೇಕು, ಬೇರೆ ದೇಶದ ಹುಕುಮತ್ ಇರಬೇಕು, ಏನಾರ ಇರಲಿ, ಯಾರು ಬಂದು ನಮಗೆ ಡಿಸ್ಟರ್ಬ್ ಮಾಡೋ ಆಗುತ್ತೆ ಇರಲ್ಲ, ಯಾವುದೇ ಕಾರಣಕ್ಕೂ ಅದಕ್ಕೆ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಈಗ ನಿಮ್ಮಲ್ಲಿ ನಾನು ಬಹಳ ತುಂಬ ಸಂತೋಷ ಪಡುವಂಥ ಒಂದು ಕುರಾನಲ್ಲಿ ನಾನು ನೋಡುವಂಥದ್ದು ಏನಪ್ಪ ಅಂತಂದರೆ, ತಾವು ನಮಾಜ್ ಮಾಡೋಕ್ಕೆ ಹೋಗ್ತೀರಿ, ಅಲ್ಲಿ ಎಲ್ಲರೂ ಒಂದೇ ಸಾಲಾಗಿ ಎಷ್ಟು ಅಚ್ಚುಕಟ್ಟಾಗಿ ನಿಂತ್ಕೊಂಡಿರ್ತೀರಿ ಅಂದರೆ, ಅಲ್ಲಿ ನೀವು ಯಾರೋ ಒಬ್ಬ ಬಡವ ಶ್ರೀಮಂತ ಮೊದಲು ಬಂದವನಿಗೆ 500 ರೂಪಾಯಿ ಟಿಕೆಟು, ಆಮೇಲೆ ಬಂದವನಿಗೆ 5000 ರೂಪಾಯಿ ಟಿಕೆಟು, ಈ ಥರದ್ದು ಏನೂ ಇರಲ್ಲ. ಆಮೇಲೆ ಬಡವ ಆಗಲಿ ಶ್ರೀಮಂತ ಆಗಲಿ ಎಲ್ಲರೂ ಬರ್ತಾರೆ, ಒಂದೇ ಸಾಲಲ್ಲಿ ನಿಲ್ತಾರೆ, ಒಂದೇ ಸಲ ಕೂರ್ತಾರೆ, ಒಂದೇ ಸರಿ ಹೇಳ್ತಾರೆ. ಆಮೇಲೆ ನಮಾಜ್ ಮಾಡುವಾಗ ಆಮೇಲೆ ಒಂದು ನಮಾಜ್ ಮಾಡುವಾಗ ಒಂದು ಧ್ವನಿ ಬರ್ತದಲ್ಲ, ಅದು ಸಹ ಒಂದೇ ಸಮ ಇರ್ತದೆ, ಅದು ಹೇಗೆ ನಮ್ಮ ಭಯ ಅದು? ಅದಕ್ಕೆ ಏನಂತೀವಿ ಅಂದರೆ, ನಮ್ಮ ಭಾಷೆಯಲ್ಲಿ ನಾನು ಹೇಳ್ತೀನಿ, ಏಕ ಹೀ ಸಫ್ ಮೇ ಖಡೆ ಹೋಗೈ ಮಹಮೂದ್ ಅಯಾಜ್ ನ ಕೊಯ್ ಬಂದ ರಹ ನೌಕೆ ಬಂದ ನವಾಜ್. ಅಂದರೆ ಮಿನಿಸ್ಟರ್ ಆಗಿದ್ರು ಸಹ ನಮ್ಮ ಜೊತೆಯಲ್ಲಿ ನಿಂತ್ಕೋಬೇಕು, ಬಡವ ಒಂದು ಆಚೆ ಮಸೀತಿ ಆಚೆ ಅವ್ನು ನಿಂತ್ಕೊಂಡು ಭಿಕ್ಷೆ ಕೇಳೋನಿದ್ರು ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿರ್ಬೇಕು. ಅದಕ್ಕೆ ಏನು ಮೆಸೇಜ್ ಏನು ಬರುತ್ತೆ ಅಂದರೆ, ಅದಕ್ಕೆ ನಮ್ಮ ಉತ್ತರ ಏನು ಕೊಡಬೇಕಂದ್ರೆ, ನಮ್ಮ ಭಗವಂತರ ನಮ್ಮ ಖುದ ನಮ್ಮ ಅಲ್ಲ ಯಾರಿಗೂ ಒಂದು ಡಿಫ್ರೆನ್ಸಿಯೇಷನ್ ಇಟ್ಟಿಲ್ಲ. ಅವನು ಶ್ರೀಮಂತ ಆಗಿರಲಿ, ಅವನು ಬಡವ ಆಗಿರಲಿ, ಅವನು ಯಾವನಾದರೂ ಆಗಿರಲಿ, ಎಲ್ಲ ಒಂದೇ. ನಮ್ಮ ದೇವ್ರ ಮುಂದೆ ನಿಮ್ಮ ದೇವ್ರ ಮುಂದೆ ನಾವು ಹೋಗಿ ನಿಂತ್ಕೊಂಡ್ಬಿಟ್ರೆ ಎಲ್ಲರಿಗೂ ಒಂದೇ, ಅವ್ರು ನೋಡೋದು ಒಂದೇ ಕಣ್ಣಾರೆ ನಮಗೆ, ಮನುಷ್ಯತ್ವ ಅಂತೀವಿ, ಬೇರೆ ಏನಿಲ್ಲ, ಎಲ್ಲರೂ ನೋಡೋದು ಒಂದೇ ಥರ. ಅವ್ನು ಮಿನಿಸ್ಟರ್ ಆಗಿರಲಿ, ಅವ್ನು ಬಡವ ಆಗಿರಲಿ, ಅವ್ನು ಯಾವನಾದರೂ ಇರಲಿ, ಅವ್ನು ದೊಡ್ಡವನಾಗಿರಲಿ, ಅವ್ನು ಚಿಕ್ಕವನಾಗಿರಲಿ, ಎಲ್ಲರಿಗೂ ಒಂದೇ ಥರ ನೋಡ್ತೀವಿ. ಅಪ್ಪಾಜಿ, ತಾವು ಈ ಬೈಬಲ್ನ ವಿಚಾರವನ್ನು ತಾವು ಕೇಳಿದ್ರಿ. ಈಗ ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಭಾರತೀಯ, ಭಾರತ ದೇಶದಲ್ಲಿ ಏನೋ ಒಂದು ಅವಘಡ ನಡೆಯುತ್ತೆ, ಅವನು ಅಮೇರಿಕಾದಲ್ಲೇ ಕೂತ್ಕೊಂಡು ಭಾರತೀಯರಿಗೆ ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ, ಅಲ್ಲಿ ಒಂದು ಭ್ರಾತೃತ್ವ ಅನ್ನೋಂಥದ್ದು ತಂತಾನೇ ಮೂಡೆ ಬರುತ್ತೆ. ಅಥವಾ ಅವನು ಇಂಡಿಯನ್ ಆಗೇ ಇರಲ್ಲ, ಅವನು ಭಾರತೀಯ ಆಗಿರಲ್ಲ, ಅವನು ಅಮೇರಿಕಾದ ಪ್ರಜೆ ಆಗಿರ್ತಾನೆ, ಆದರೂ ಭಾರತ ದೇಶದ ಬಗ್ಗೆ ಅವನಿಗೆ ಪ್ರೀತಿ ಇರುತ್ತದೆ, ಒಲವು ಇರ್ತದೆ, ಅವನು ಭಾರತೀಯನ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಅಪ್ಪಾಜಿ, ಇದನ್ನು ನೋಡಿದಾಗ ತಮಗೆ ಏನು ಅನಿಸ್ತಾ ಇದೆ? ಮೊದಲನೇದಾಗಿ ನಾವೆಲ್ಲರೂ ಮನುಷ್ಯರು, ನಾವು ಭಾರತದಲ್ಲಿದ್ದೇವೋ ಅಮೇರಿಕಾದಲ್ಲಿದ್ದೇವೋ ಇಂಗ್ಲೆಂಡ್ನಲ್ಲಿದ್ದೇವೋ ಅನ್ನೋ ಮುಖ್ಯ ಅಲ್ಲ. ಮನುಷ್ಯ ಮನುಷ್ಯನಿಗೆ ಸ್ಪಂದಿಸಬೇಕಾದಂಥದ್ದು ನಿಜವಾದಂಥ ಧರ್ಮ. ಈಗ ಅಪಘಾತ ಆಗ್ತದೆ ದಾರಿಯಲ್ಲಿ ಹೋಗ್ತಾ ಇದ್ದಾಗ, ಅಪಘಾತ ಆದ ತಕ್ಷಣ ಅವನಿಗೆ ರಕ್ತ ಬೇಕಾಗಿದೆ, ಆವಾಗ ಈ ವ್ಯಕ್ತಿ ಯಾವ ಜಾತಿಯವನು ಅಂತ ನಾವು ಹೇಳಲ್ಲ, ಯಾವ ಧರ್ಮದವನು ಅಂತ ನೋಡಲ್ಲ, ಯಾವ ದೇಶದವನು ಅಂತ ನೋಡಲ್ಲ, ಬದಲಾಗಿ ಆ ವ್ಯಕ್ತಿಯ ಬ್ಲಡ್ ಗ್ರೂಪ್ ಯಾವುದು ಅಂಥ ಬ್ಲಡ್ ಗ್ರೂಪನ್ನು ನಾವು ಕೊಡ್ತೇವೆ ಹೊರತಾಗಿ ಅವನದೇ ಜಾತಿಯ ಬ್ಲಡ್ಡನ್ನು ಕೊಡಲ್ಲ ಅಥವಾ ಅವನ ದೇಶದ ಬ್ಲಡ್ಡನ್ನು ಕೊಡಲ್ಲ. ಹಾಗೆ ಎಲ್ಲೋ ಒಂದು ಅಪಘಾತ ಆಗಿದೆ ಅಥವಾ ಎಲ್ಲೋ ಒಂದು ಅನಾಹುತ ಆಗಿದೆ ಅಂತಂದರೆ ಇನ್ನೊಂದು ಕಡೆ ಇರುವಂಥ ವ್ಯಕ್ತಿ ಅಲ್ಲಿ ಧರ್ಮವನ್ನು ಮುಖ್ಯ ಆಗಲ್ಲ, ಅವನಿಗೆ ದಯೆ ಮುಖ್ಯ ಆಗುತ್ತೆ. ಆ ದಯಾಪೂರಿತವಾದಂಥ ಗುಣಗಳನ್ನು ಮೈಗೂಡಿಸ್ಕೊಂಡು ನಾನು ಇಲ್ಲಿಂದನೇ ಅವರಿಗೆ ಒಳಿತನ್ನು ಹಾರೈಸ್ತೇನೆ, ಸಾಧ್ಯವಾದಂಥ ಆರ್ಥಿಕ ನೆರವನ್ನು ನೀಡ್ತೇನೆ, ನನ್ನ ಸ್ನೇಹಿತರು ಆ ದೇಶದಲ್ಲಿದ್ದಾರೆ ಅವ್ರಿಗೆ ನಾನು ಇಲ್ಲಿಂದನೇ ಹೇಳ್ತೇನೆ ನೀವು ಏನಾದರೂ ಒಂದಿಷ್ಟು ಸಹಾಯ ಮಾಡಿರಪ್ಪ, ಇದು ನಿಜವಾದಂಥ ಧರ್ಮ. ಈ ಧರ್ಮವೇ ಇವತ್ತು ಬೇಕಾಗಿರುವಂಥದ್ದು. ಆದರೆ ನಾವಿವತ್ತು ನಾವು ಆಗಲೇ ಹೇಳ್ತಾ ಇದ್ವಿ, ತತ್ವಜ್ಞಾನವನ್ನು ಮರೆತು ಬಿಟ್ಟಿದ್ದೀವಿ, ತಂತ್ರಜ್ಞಾನವನ್ನು ಹಿಡ್ಕೊಂಡಿದ್ದೀವಿ. ಈ ತಂತ್ರಜ್ಞಾನವೇ ನಮ್ಮನ್ನು ದಾರಿ ತಪ್ಪಿಸೋವಂಥದ್ದು, ಆದರೆ ತತ್ವಜ್ಞಾನ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥದ್ದು. ಆ ನೆಲೆಯಲ್ಲಿ ವಿದೇಶದಲ್ಲೇ ಇರ್ಬೋದು ಸ್ವದೇಶದಲ್ಲೇ ಇರ್ಬೋದು, ಒಂದು ಅನಾಹುತ ಆಗಿದೆ ಅಂತಂದರೆ ಅವನು ಮಾನವೀಯ ಅಂತಃಕರಣ ಇತ್ತು ಅಂತಂದರೆ ಅಲ್ಲಿಂದಲೇ ಅವನು ಸ್ಪಂದಿಸ್ತಾನೆ, ತಂದೆ ಆದಂಥ ರೀತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ, ಆರ್ಥಿಕ ನೆರವನ್ನು ನೀಡ್ತಾನೆ. ಸರ್, ನಾನೀಗ ಇನ್ನೊಂದು ಉದಾಹರಣೆಯನ್ನು ತಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಈಗ ಕೊರೋನಾ ಪೀಡಿತರ ಯಾರಾಗಿದ್ದಾರೆ ಅಂದರೆ, ಕೇವಲ ಒಂದು ರಾಜ್ಯ ಒಂದು ದೇಶ ಆಗಿರದೆ ಇಡೀ ವಿಶ್ವವೇ ಕೊರೋನಾದಿಂದ ಪೀಡಿತರಾಗಿದ್ದು ನಾವೆಲ್ಲ ಒಂದು ಸಂತ್ರಸ್ತರಾಗಿದ್ದೇವೆ. ನನಗೆ ಒಂದು ಉದಾಹರಣೆ ಈಗ ನೆನಪಿಗೆ ಬರ್ತದೆ. ಅಮೇರಿಕಾದಲ್ಲಿ ಕೊರೋನಾದಿಂದ ಬಳಲುತ್ತಿದ್ದಂತಹ ಹಲವಾರು ರೋಗಿಗಳಿಗೆ ಭಾರತ ದೇಶ ಒಂದಷ್ಟು ಟ್ಯಾಬ್ಲೆಟ್ಗಳನ್ನು ಕಳಿಸ್ತದೆ. ಅದು ಭಾರತ ದೇಶದಲ್ಲೇ ಉತ್ಪನ್ನವಾದಂಥದ್ದು. ಹಾಗೆ ನೋಡಿದ್ರೆ ಅಮೇರಿಕಾ ಎಲ್ಲ ದೇಶಗಳ ಅಣ್ಣ ಅಂತ ನಾವು ಕರಿತೀವಿ.
ಫೈನಾನ್ಷಿಯಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಎಲ್ಲದರಲ್ಲೂ ನಂಬರ್ ಒನ್ ಇದ್ದಾರೆ. ಆದರೆ ಅಮೇರಿಕಾ ಮೆಡಿಸನನ್ನು ಇಂಡಿಯಾದಿಂದ ತಗೊಳ್ಳುತ್ತೆ, ಏನು ಹೇಳ್ತೀರಾ ಸರ್ ಇದಕ್ಕೆ? ಅಂದರೆ ಅಲ್ಲಿ ನಮ್ಮಲ್ಲೂ ಒಂದು ಈ ಭಾತೃತ್ವ ಅಂತ ಬೆಳೆದಾಗ ನಾವು ಜನರನ್ನ ಉಳಿಸೋದಷ್ಟೇ ಮುಖ್ಯ, ನಾನು ದೊಡ್ಡವನು ನಾನು ಚಿಕ್ಕವನು ಅನ್ನೋಂಥದ್ದನ್ನು ಮರೆತು ನಾವು ಆವಾಗ ಸಹೋದರತ್ವವನ್ನು ತೋರಿಸ್ತೇವೆ, ಹೌದಲ್ವಾ ಸರ್? ಒಂದು ವೇಳೆ ಅಲ್ಲಿ ಆ ಔಷಧಿ ಉತ್ಪತ್ತಿ ಆಗದೇ ಇರಬಹುದು, ಒಂದು ವೇಳೆ ಅವರು ಭಾರತಕ್ಕೆ ಹಣದ ರೂಪದಲ್ಲಿ ಸಹಾಯ ಮಾಡಿರಬಹುದು, ಆದ್ರಿಂದ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ರು ಕೂಡ ಭ್ರಾತೃತ್ವ ಅಲ್ಲಿ ಇರ್ತದೆ. ಬೇರೆ ಬೇರೆ ವಿಚಾರಗಳಲ್ಲಿ ಅಮೆರಿಕ ಭಾರತಕ್ಕೆ ಹೆಚ್ಚಿನ ನೆರವು ನೀಡಿದೆ, ಆಹಾರ ವಸ್ತುಗಳು ಬೇರೆ ಬೇರೆ ರೀತಿಯ ಅವರಲ್ಲಿ ಇರುವಂಥದ್ದನ್ನು ಅವರು ಹಂಚಿಕೊಳ್ತಾರೆ. ಅದೇ ರೀತಿಯಲ್ಲಿ ಬೇರೆ ದೇಶಗಳಿಂದಲೂ ಭಾರತಕ್ಕೆ ಆಹಾರ ವಸ್ತುಗಳು ಮತ್ತು ಬೇರೆ ಬಟ್ಟೆ ಬರೆ ಬೇರೆ ಎಲ್ಲ ವಿಷಯಗಳು ಬರ್ತಾ ಇದೆ. ಆದ್ದರಿಂದ ಆ ಒಂದು ಸಂಬಂಧ ಅದು ಮುಂದುವರಿಯುತ್ತದೆ. ಅಂದರೆ ಈಗ ಸರ್ ಹೇಳೋ ಪ್ರಕಾರ ಒಬ್ಬ ಮನುಷ್ಯರನ್ನು ಉಳಿಸಬೇಕಾದಂತಹ ಸಂದರ್ಭದಲ್ಲಿ ನಾವು ಏನನ್ನೂ ನೋಡಲ್ಲ, ಫಸ್ಟು ಮನುಷ್ಯರನ್ನು ಉಳಿಸಬೇಕು, ಎಲ್ಲರೂ ಕಾಯಿಲೆಯಿಂದ ದೂರ ಉಳಿಬೇಕು, ಅಲ್ಲಿ ನಮ್ಮ ಭ್ರಾತೃತ್ವವನ್ನು ಅಲ್ಲಿಯೂ ಸಹ ಸ್ಥಾಪಿಸಬೇಕು ಅನ್ನೋದಕ್ಕೆ ಬಹಳ ಒಂದು ಒಳ್ಳೆಯ ಉದಾಹರಣೆಯನ್ನು ನಾವು ನೋಡ್ತೇವೆ. ಸುಮುಖ ಅವರೇ, ನೀವೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದೋ ಕಾಲದಲ್ಲಿ ಹಿರಿಯರು ಹೇಳಿದಂಥ ಮಾತು ಅದು ಯಾವತ್ತಿಗೂ ಶಾಶ್ವತವಾಗಿ ಸತ್ಯವಾಗಿರುತ್ತೆ ಅನ್ನೋದಕ್ಕೆ ಈ ಒಂದು ನುಡಿಮುತ್ತು, ಇದೊಂದು ನುಡಿಮುತ್ತು ಅಂತಲೇ ಹೇಳ್ಬೋದು. ಈಗ ನಾನೊಂದು ಅಪ್ಪಾಜಿಯವರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತಿದ್ದೀನಿ. ಅಪ್ಪಾಜಿಯವರೇ, ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂತ ಏನಾದರೂ ಇದ್ದರೆ ಅದು ಗಡಿ ವಿವಾದ ಅಥವಾ ಗಡಿ ಸಮಸ್ಯೆ ಅನ್ನೋದು ಬರುತ್ತೆ. ಸೊ ಈ ಗಡಿ ಸಮಸ್ಯೆಗೆ ನಮ್ಮ ನಮ್ಮ ಧರ್ಮಗಳಲ್ಲಿ ಯಾವ ರೀತಿ ಪರಿಹಾರ ಏನಾದರೂ ಇದೆಯಾ ಇದಕ್ಕೆ? ನಿಮ್ಮ ನಿಲುವೇನು ಇದರ ಬಗ್ಗೆ ಅಂತ ತಿಳಿಸ್ಕೊಡಿ. ಧರ್ಮ ಜಾತಿ ಮತ ಗಡಿಗಳನ್ನು ಮೀರಿದ್ದು, ಅದಕ್ಕೊಂದು ಚೌಕಟ್ಟನ್ನು ನೀವು ಹಾಕ್ಲಿಕ್ಕಾಗಲ್ಲ. ಅಲ್ಲಿ ಆರಂಭದ ಪ್ರಶ್ನೆಯನ್ನೇ ಕೇಳಿದರು, ಸಹೋದರತ್ವ ಅನ್ನೋಂಥದ್ದು ಭ್ರಾತೃತ್ವ ಅದು ಇದ್ದಾಗ ಗಡಿ ಸಮಸ್ಯೆ ಉದ್ಭವ ಆಗಲ್ಲ. ದಯೆ, ಈಗ ನೀವೇ ಹೇಳಿದ್ರಿ, ದಯವೇ ಧರ್ಮದ ಮೂಲ. ಆ ದಯೆ ನಮಗಿತ್ತು, ಪ್ರೀತಿ ನಮ್ಮಲ್ಲಿತ್ತು, ಸೌಹಾರ್ದತೆ ನಮ್ಮಲ್ಲಿತ್ತು ಅಂತಂದರೆ ಜಗಳಕ್ಕೆ ಅವಕಾಶವೇ ಇಲ್ಲ. ಆದರೂ ಕೂಡ ಕೆಲವು ಸಾರಿ ಹುಂಬರ ಹಾಕಿ ಕೆಲವರು ವರ್ತನೆ ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ಲಿಂಗಾಯತ ಧರ್ಮದಲ್ಲಿ ಗಣಾಚಾರ ಅನ್ನುವಂಥದ್ದು ಒಂದು ತತ್ವ ಇದೆ. ಆ ಗಣಾಚಾರ ಏನು ಹೇಳುತ್ತೆ ಅಂದರೆ, ಧರ್ಮಕ್ಕೆ ದೇಶಕ್ಕೆ ಭಾಷೆಗೆ ದ್ರೋಹ ಬಗ್ದಾಗ ಸರಿಯಾದ ಶಿಕ್ಷೆಯನ್ನು ನೀವು ನೀಡಬೇಕು ಅಂತ ಹೇಳುತ್ತೆ. ಅಲ್ಲಿ ನೀವು ದಯೆ ಅಂತ ಹೇಳ್ಕೊಂತ ಕೂತ್ರಾಗಲ್ಲ ಅಂತ. ಯಾಕೆ, ಈಗ 12ನೇ ಶತಮಾನವನ್ನೇ ನಾವು ಗಮನಿಸಿದರೆ ಕಲ್ಯಾಣ ಕ್ರಾಂತಿ ಆಯಿತು. ಆ ಕ್ರಾಂತಿಯ ಸಂದರ್ಭದಲ್ಲಿ ಪಟ್ಟಭದ್ರ ಹಿತಾಸಕ್ತರು ಶರಣರ ಮೇಲೆ ದಬ್ಬಾಳಿಕೆಯನ್ನು ಮಾಡೋಕ್ಕೆ ಶುರು ಮಾಡಿದರು. ಶರಣರು ರಚನೆ ಮಾಡಿದಂಥ ಎಲ್ಲ ವಚನ ಸಾಹಿತ್ಯವನ್ನು ಸುಟ್ಟು ಹಾಕಬೇಕು ಅನ್ನುವಂಥ ತಂತ್ರವನ್ನು ಮಾಡಿದರು. ಅಂಥ ಸಂದರ್ಭದಲ್ಲಿ ಎಲ್ಲ ಶರಣ ಶರಣೀಯರು ಬಹಳ ಸಾತ್ವಿಕರವರು, ಎಲ್ಲರೂ ದಯಾವಂತರು, ಮೃದು ಹೃದಯಗಳು, ಅಂಥವರು ಕೂಡ ಗಣಾಚಾರಿಗಳಾಗ್ತಾರೆ. ಅಕ್ಕನಾಗಮ್ಮ ವೀರಗಚ್ಚೆಯನ್ನು ಹಾಕಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ವಚನ ಸಾಹಿತ್ಯದ ಸಂರಕ್ಷಣೆಯನ್ನು ಮಾಡ್ತಾರೆ. ಮಡಿವಾಳ ಮಾಚಯ್ಯನವರು ಆ ಕೆಲಸ ಮಾಡ್ತಾರೆ, ಚನ್ನಬಸವಣ್ಣವರು ಅಂತ ಆ ಕೆಲಸ ಮಾಡ್ತಾರೆ. ಹೀಗೆ ಅನೇಕ ಶರಣರು ಆ ಶರಣತ್ವವನ್ನು ಇಟ್ಕೊಂಡೇ ಗಣಾಚಾರವನ್ನು ಮೈಗೂಡಿಸಿಕೊಂಡು ಧರ್ಮದ ಸಂರಕ್ಷಣೆಯನ್ನು ಮಾಡ್ತಾರೆ, ಸಾಹಿತ್ಯದ ಸಂರಕ್ಷಣೆಯನ್ನು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಗಡಿಯಲ್ಲಿ ಏನಾದರೂ ಅಪಾಯ ಆಗುತ್ತೆ ಅಂತಂದರೆ ನಾವು ಇಲ್ಲಿ ಧರ್ಮ ಹೇಳ್ಕೊಂತ ಕುಂತರು ಸಾಲದು. ಅಂಥ ಸಂದರ್ಭದಲ್ಲಿ ನಮ್ಮ ವೀರ ಯೋಧರಿಗೆ ನಾವು ಬೆಂಬಲವನ್ನು ನೀಡಬೇಕು, ನಮ್ಮ ಗಡಿಯನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಣ ಅಂತ ಹೇಳಬೇಕಾಗುತ್ತೆ. ಅಪ್ಪಾಜಿಯವರೇ, ಬಹಳ ಸೊಗಸಾಗಿ ಹೇಳಿದ್ರಿ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ ಬಹಳ ಉಪಯುಕ್ತವಾಗಿದೆ ನಿಮ್ಮ ಈ ಮಾಹಿತಿ. ಇದೇ ಪ್ರಶ್ನೆ ನಮ್ಮ ಪಾದ್ರಿಯವರಿಗೆ ಕೇಳ್ತಾ ಇದ್ದೀನಿ. ಈ ಗಡಿ ವಿವಾದ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ. ಸೊ ಇದರಲ್ಲಿ ನಿಮ್ಮ ಧರ್ಮದಲ್ಲಿ ಇದರ ನಿಲುವೇನು, ಇದರ ಬಗ್ಗೆ ನಿಮ್ಮ ಧರ್ಮ ಏನು ಹೇಳುತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ನಮ್ಮ ಬೈಬಲ್ನಲ್ಲಿ ಮುಖ್ಯವಾಗಿ ನೀವು ಇಸ್ರಾಯೇಲ್ ಚರಿತ್ರೆ ಕೇಳುತ್ತೀರಿ. ಇಸ್ರಾಯೇಲರು ಅದು ವಿಶೇಷವಾದ ಜನಾಂಗ. ಅಂದರೆ ಆ ಸಮಯದಲ್ಲಿ ಅದು ಆಗಿನಿಂದಲೂ ಈ ಬೇರೆ ಬೇರೆ ಜನರೊಂದಿಗೆ, ಅದು ಗುಂಪುಗಾರಿಕೆ ಇರ್ಬೋದು, ಬೇರೆ ಜನಾಂಗದೊಟ್ಟಿಗೆ ಸಂಘರ್ಷ ಯುದ್ಧಗಳಾಗಿವೆ, ಇಲ್ಲಂತ ಹೇಳಿಲ್ಲ. ಆದರೆ ಇದೆಲ್ಲವನ್ನು ಪರಿಹಾರ ಏನಂತ ಹೇಳಿದರೆ ಅವರು ಮತ್ತೆ ಸೇರಿ ಒಂದು ಒಪ್ಪಂದಕ್ಕೆ ಬರ್ತಾರೆ. ಒಪ್ಪಂದ ಬಂದು ಅಲ್ಲಿ ಅವರು ಆ ಯುದ್ಧವನ್ನು ಅಂತ್ಯಗೊಳಿಸ್ತಾರೆ. ಅದು ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ಇಸ್ರಾಯೇಲ್ ಚರಿತ್ರೆ ದೊಡ್ಡದದು, ಅದರಲ್ಲಿ ಕಂಡು ಬರ್ತದೆ.
ಹಾಗೆ ಇದು ಮುಂದುವರಿಯುತ್ತ ನಾವು ನೋಡುವಾಗ ಈಗಿನ ಪ್ರಭಾವದಲ್ಲಿ ಪ್ರತಿಯೊಂದು ಶತಮಾನದಲ್ಲಿ ನಾವು ನೋಡುವಾಗ ಮುಖ್ಯವಾಗಿ 20ನೇ ಶತಮಾನ ನಾವು ಮುಂದೆ ಬರುವಾಗ ಎರಡನೇ ಮಹಾಯುದ್ಧ ಆಗ್ತದೆ ಎರಡನೇ ಮಹಾಯುದ್ಧ ಆಗುವಾಗ ಯುದ್ಧದ ನಂತರ ಅಲ್ಲಿ ಅಮೆರಿಕದ ಅಧ್ಯಕ್ಷ ಆಗಿನ ಅಧ್ಯಕ್ಷ ವುಡ್ರೋ ವಿಲ್ಸನ್ ಈ ಲೀಗ್ ಆಫ್ ನೇಷನ್ಸ್ ಅಂತ ಒಂದು ಪ್ರಾರಂಭ ಮಾಡ್ತಾರೆ ಅದು ಎಲ್ಲ ದೇಶದವರು ಸೇರಿ ಒಂದು ಒಪ್ಪಂದ ಮಾಡಿಕೊಳ್ಬೇಕೆಂಬುದಾಗಿ ಅದು ಹೆಚ್ಚು ಯಶಸ್ವಿಯಾಗಲಿಲ್ಲ ಆದರೆ ಇವತ್ತಿರುವಂಥ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅದು ವಿಶೇಷವಾದ ಒಂದು ಕೆಲಸವನ್ನು ಮಾಡ್ತಿದೆ ಈಗಿನ ಪರಿಸ್ಥಿತಿ ಗಡಿ ವಿವಾದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆ ಬಂದಾಗ ನಾವು ಅದನ್ನು ಅಲ್ಲಿಗೆ ಒಪ್ಪಿಸುವಂಥದ್ದು ಸಹಜ ಅದು ರಾಜಕೀಯ ಆದರೆ ಪರ್ವತ ಪ್ರಸಂಗ ಸರ್ಮನಾನಂದ ಮೌಂಟ್ ಅದರಲ್ಲಿ ಹೆಚ್ಚು ಏನಂತ ಹೇಳಿದರೆ ಒಬ್ಬ ನಿನ್ನ ಮೇಲಂಗಿಯನ್ನು ಕೇಳಿದರೆ ಒಳಂಗಿಯನ್ನು ಕೂಡ ಕೊಟ್ಟು ಬಿಡು ಅಂದರೆ ಅಷ್ಟು ಉದಾರ ಮನವನ್ನು ತೋರಿಸ್ಬೇಕು ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಯೇಸುವಿನ ಬಳಿಗೆ ಬಂದಾಗ ನನ್ನ ಮನೆಯ ಆಸ್ತಿಯನ್ನು ಅಣ್ಣಂದಿರಿಗೆ ಹೇಳು ಹಂಚು ಪಾಲು ಮಾಡಿಕೊಡ್ಲಿಕ್ಕೆ ಹೇಳು ಅಂತ ಆಗ ನಾನು ಅಂಥ ಕೆಲಸ ಮಾಡೋದಿಲ್ಲ ಯಾಕಂದರೆ ಅಂಥ ಉದಾರತೆ ಬೇಡ ಅದು ನೀವು ಸಹೋದರರು ನೀವು ಮಾಡಿಕೊಳ್ಳುವಂಥ ವಿಚಾರ ಯಾಕಂತ ಹೇಳಿದರೆ ದಾನ ಕೊಡುವಂಥದ್ದು ಅಥವಾ ಬಿಟ್ಟು ಬಿಡುವಂಥದ್ದು ಯಾಕಂತ ಹೇಳಿದರೆ ಈ ಲೋಕದ ಮಣ್ಣು ಯಾವುದೂ ಶಾಶ್ವತವಲ್ಲ ಆದ್ದರಿಂದ ಪಾರಮಾರ್ಥಿಕದ ವಿಚಾರಕ್ಕೆ ಯೋಚನೆ ಮಾಡು ಎಂಬುದಾಗಿ ಅವನನ್ನು ಹೇಳಿ ಕಳಿಸ್ತಾನೆ ಒಬ್ಬ ಯವನಸ್ಸನು ಬಂದು ಕೇಳ್ತಾನೆ ನಾನು ಮೋಕ್ಷ ಸಿಗಬೇಕಾದ್ರೆ ಏನು ಮಾಡಬೇಕೆಂದು ನಿನ್ನ ಆಸ್ತಿಯನ್ನು ಮಾರಿ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಅವನು ಬಹಳ ಆಸ್ತಿ ಇತ್ತು ಆದ್ದರಿಂದ ಅವನು ಅದಕ್ಕೆ ಒಪ್ಪಲಿಲ್ಲ ಅವನು ಬಾಡಿದ ಮುಖ ಮಾಡಿಕೊಂಡು ಹೋಗ್ತಾನೆ ಯಾಕಂತ ಹೇಳಿದರೆ ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲ ಗಡಿ ಸಮಸ್ಯೆ ಅಂತ ಹೇಳಿದರೆ ಇವತ್ತು ನಾವು ಒಂದು ಇಂಚು ಬಿಟ್ಟು ಬಿಡ್ಬೋದು ಒಂದು ಇಂಚು ಆದರೆ ಅದನ್ನು ನಾವು ಡಯಲಾಗ್ ಸಂವಾದದಿಂದ ನಾವು ಅದನ್ನು ಪರಿಹರಿಸಬೇಕೇ ವಿನಃ ಆನ್ ದ ಟೇಬಲ್ ಅದನ್ನು ಮಾಡಬೇಕೇ ವಿನಃ ನಾವು ಯುದ್ಧದಿಂದ ಅದನ್ನು ನಮಗೆ ಫಲಿತಾಂಶ ಸಿಗೋದಿಲ್ಲ ಮಾತಿನಲ್ಲೇ ಎಲ್ಲದಕ್ಕೂ ಪರಿಹಾರ ಇದೆ ಅಂತೀರಾ ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ಹೇಳಿದೆ ವಸುದೈವ ಕುಟುಂಬಕಂ ಅಂತ ಹೇಳಿದೆ ಅಂದರೆ ಪ್ರಪಂಚನೇ ಒಂದು ಕುಟುಂಬ ಥರ ಮಾಡಬೇಕು ಸೊ ಆಗ ಒಗ್ಗಟ್ಟು ಅನ್ನೋ ಮನೋಭಾವ ಬಂದೇ ಬರುತ್ತೆ ಅಂತ ತಾವು ಈಗ ಪ್ರಶ್ನೆ ಕೇಳಿ ಶರಣ ಬಂಧುಗಳೇ ಈ ದಿನ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಧರ್ಮಗೋಷ್ಠಿ ಕಾರ್ಯಕ್ರಮದಲ್ಲಿ ಈ ಮುಸ್ಲಿಂ ಹಿಂದೂ ಹಾಗೆ ಬಸವ ಧರ್ಮ ಮಾನವತದ ಬಗ್ಗೆ ಏನನ್ನು ಹೇಳಿದೆ ಅಂತ ಈಗಾಗಲೇ ನಾವು ಎರಡು ಪ್ರಶ್ನೆಗಳನ್ನು ಹಿರಿಯರ ಮುಂದೆ ಇಟ್ಟಿದ್ದೇವೆ ಈಗ ನನ್ನ ಪ್ರಶ್ನೆ ಮತ್ತು ಸಾಣೆಹಳ್ಳಿ ಶ್ರೀಗಳಿಗೆ ನಾವೆಲ್ಲ ನಮ್ಮ ಭಾರತ ದೇಶದ ಅತಿದೊಡ್ಡ ಸಮಸ್ಯೆ ಅಂತಂದರೆ ಇಲ್ಲಿ 125 ಕೋಟಿ ಜನ ಇದ್ದಾರೆ ಬೇರೆ ಬೇರೆ ಜನಾಂಗಗಳಿದೆ ಧರ್ಮ ಇದೆ ಭಾಷೆ ಇದೆ ಆಹಾರ ವಿಚಾರ ಇವೆಲ್ಲವೂ ಬೇರೆ ಬೇರೆ ಆಗ್ತಾಯಿದೆ ಸನಾತನ ಕಾಲದಿಂದ ನಾವು 10 ಹಲವು ಧರ್ಮಗಳನ್ನು ಪೂಜೆ ಮಾಡ್ತಾ 100 ದೇವರುಗಳನ್ನು ಪೂಜೆ ಮಾಡ್ತಾ ಈ ನಮಗೆ ಗಿಡ ಮರ ಕಲ್ಲು ಮಣ್ಣು ನದಿ ಭೂಮಿ ಪರ್ವತ ಎಲ್ಲವೂ ದೇವರೇ ಇಲ್ಲಿ ಯಾವುದೂ ಪ್ರಕೃತಿಯನ್ನು ನಾವು ದೇವರಂತ ಭಾವಿಸ್ತೀವಿ 100 ದೇವರುಗಳು ಹಲವಾರು ದೇವಾಲಯಗಳು ಹಲವು ದೇವರುಗಳು ಈ ಏಕದೇವೋಪಾಸನೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅದು ಎಷ್ಟರ ಮಟ್ಟಿಗೆ ಅವನನ್ನು ಧರ್ಮನಿಷ್ಠನನ್ನಾಗಿ ಮಾಡುತ್ತೆ ಅದು ಅದಕ್ಕೆ ಬಸವಣ್ಣನವರು ಹೇಳಿರುವಂಥ ವಿಚಾರಧಾರೆಗಳು ಮತ್ತು ತಮ್ಮ ನಿಲುವು ಏನು ಇದಕ್ಕೆ ಅಪ್ಪಾಜಿ ಅವರೇ ದೇವನೊಬ್ಬ ನಾಮ ಹಲವು ದೈವಿ ಚೈತನ್ಯ ಒಂದೇ ಇರೋದು ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಹೆಸರನ್ನು ಕೊಟ್ಕೊಂಡಿದ್ದಾರೆ ಒಬ್ಬರು ಶಿವ ಅಂದರು ಒಬ್ಬರು ಅಲ್ಲ ಅಂದರು ಒಬ್ಬರು ಯೇಸು ಅಂದರು ಒಬ್ಬರು ಕೃಷ್ಣ ಅಂದರು ರಾಮ ಅಂದರು ಹೆಸರು ಬೇರೆ ಬೇರೆ ಆಗಿದ್ದರೂ ಕೂಡ ಆ ಹೆಸರಿನ ಹಿಂದೆ ಇರುವಂಥ ಚೈತನ್ಯ ಒಂದೇ ಹಾಗಾಗಿ ನಾ ಶರಣರು ಹೇಳಿದರು ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡ ದೇವರು ಒಬ್ಬನೇ ಕಾಣ ಅಂತ ಹೇಳಿದರು ಆದರೆ ಇವತ್ತೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಆ ಒಂದು ದೈವದ ಕಲ್ಪನೆಯನ್ನು ನಾವು ಮರೆತು ಮರದೈವ ಮಡಿಕೆ ದೈವ ಬಿಲ್ಲುನಾರಿ ದೈವ ಅಂತ ಹೇಳಿ ಸಾವಿರ ಸಾವಿರ ದೇವರುಗಳನ್ನು ನಿರ್ಮಾಣ ಮಾಡಿಕೊಂಡು ದೇವರುಗಳು ಸೃಷ್ಟಿಯಾದ ಹಾಗೇ ಜಾತಿಗಳು ಸೃಷ್ಟಿ ಆಗ್ತಾ ಹೊಂಟು ನನ್ನ ದೇವರು ಹೆಚ್ಚು ನಿನ್ನ ದೇವರು ಕಡಿಮೆ ಅಂತ ಹೇಳಿ ದೇವರಲ್ಲೇ ವಿಭಾಗ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಆದರೆ ದೇವರು ಆ ರೀತಿ ಜಾತಿ ಭೇದವನ್ನು ಮಾಡಿದಂಥವನಲ್ಲ ಅವನು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತ 5 ಲಕ್ಷಣಗಳನ್ನು ದೇವರಿಗೆ ನಾವು ಹೇಳ್ತೀವಿ ಅವನು ಸರ್ವಜ್ಞ ಸರ್ವಶಕ್ತ ಸರ್ವಾಂತರ್ಯಾಮಿ ಅಲ್ಲಾನು ಕೂಡ ಹಾಗೆ ಯೇಸುನು ಕೂಡ ಹಾಗೆ ಶಿವನು ಕೂಡ ಹಾಗೆ ಆದರೆ ಇದರ ಅಜ್ಞಾನ ನಮಗಿರೋದ್ರಿಂದ ನಾವೇನು ಮಾಡ್ಕೊಂಡ್ವಿ ಅಂತಂದರೆ ದೇವರನ್ನು ಇನ್ಯಾವುದೋ ಒಂದು ಮೂರ್ತಿಯಲ್ಲಿ ಯಾವುದೋ ಒಂದು ಪ್ರತಿಮೆಯಲ್ಲಿ ಯಾವುದೋ ಒಂದು ಗುಡಿಯಲ್ಲಿ ಕಾಣಲಿಕ್ಕೆ ಹೊರಟಿದ್ವಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಮತ್ತೇನು ದೇವರು ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವ ಕಾಣ ಅಂತ ಹೇಳ್ತಾನೆ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳಲಿಲ್ಲ
ಹೊರಗಡೆ ಇರುವಂಥ ಜಡ ವಿಗ್ರಹಗಳನ್ನು ದೇವರು ಅಂತ ಭಾವಿಸಿದ್ವಿ. ಈ ಜಡ ವಿಗ್ರಹಗಳನ್ನೇ ಅವರು ನಿರಾಕರಣೆ ಮಾಡಿದರು. ಬಸವಣ್ಣವರೇ ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಳಶ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಈಗ ನಾವು ನೋಡ್ತಾ ಇರುವಂಥ ಎಲ್ಲ ದೇವರುಗಳು ಕೂಡ ಸ್ಥಾವರ ದೇವರುಗಳು, ಅಂದರೆ ಚಲನೆ ಇಲ್ಲ, ಚೈತನ್ಯ ಇಲ್ಲ. ನೀವು ಯಾವುದೇ ಒಂದು ದೇವರನ್ನು ನೋಡ್ರಿ, 5 ಲಕ್ಷಣಗಳಿದ್ದಾವೆ, ಅದು ಸತ್ಯವಾಗಿರಬೇಕು, ಅದಕ್ಕೆ ಚೈತನ್ಯ ಇರಬೇಕು, ಅದು ಆನಂದ ಸ್ವರೂಪಿ ಆಗಿರಬೇಕು. ಇಂಥವು ಯಾವಾದರೂ ಲಕ್ಷಣಗಳು ಅವುಗಳಲ್ಲಿದ್ದಾವೆ? ಇಲ್ಲ, ಅವೆಲ್ಲ ಜಡ. ಮತ್ತು ಅಂಥ ಜಡ ದೇವರು ನಮಗೆ ವರನೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಶಾಪನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ವರ ಕೊಡೋವಂಥವ್ರು ಶಾಪ ಕೊಡೋವಂಥವ್ರು ಯಾರು? ನಾವೇ. ಹಾಗಾಗಿನ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಮನುಷ್ಯನಿಗೆ ಸಂಸ್ಕಾರ ಬಂದರೆ ಅವನೇ ದೇವನಾಗ್ತಾನೆ. ಆ ಸಂಸ್ಕಾರದ ಹಿನ್ನೆಲೆಯಲ್ಲೇ ಬಸವಾದಿ ಶಿವಶರಣರು ಹೊರಗಿನ ದೇವರನ್ನು ನಿರಾಕರಿಸಿ ಆ ದೇವರನ್ನು ಇಲ್ಲಿ ತಂದಿಟ್ಟರು. ಹೊರಗಿನ ಗುಡಿ ಇಲ್ಲೇ ಐತೆ ನೋಡಪ್ಪ ಅಂತಂದರು. ನಿನ್ನ ದೇಹನೇ ಒಂದು ಗುಡಿ, ನಿನ್ನ ದೇಹದ ಒಳಗಡೆ ಇರುವಂಥ ಚೈತನ್ಯ ಇದೆಯಲ್ಲ, ಅದೇ ಶಿವ. ಆ ಶಿವನ ಸಂಕೇತವಾಗಿ ಅವರು ಇಷ್ಟಲಿಂಗವನ್ನು ಶಿಷ್ಯನ ಅಂಗಕ್ಕೆ ಕೊಟ್ಟರು. ಇದನ್ನು ನೀನು ಪೂಜೆ ಮಾಡಪ್ಪ ಅಂತ. ಇದು ಜಂಗಮ ದೇವಾಲಯ ಆಗ್ತದೆ. ನೀನು ಹೋದಲ್ಲಿ ಹೋಗುತ್ತೆ, ನೀನು ಬಂದಲ್ಲಿ ಬರುತ್ತೆ, ನೀನು ಇದ್ದಲ್ಲಿ ಇರುತ್ತೆ. ಅದು ನಡೆಲಿಂಗ ನುಡಿಲಿಂಗ ಅಂತ ಹೇಳ್ತಾರೆ. ಇಲ್ಲಿ ಜಾತಿ ಭೇದ ಇಲ್ಲ, ಯಾರು ಬೇಕಾದರೂ ಆ ಲಿಂಗವನ್ನು ಧರಿಸ್ಬೋದು. ಒಬ್ಬ ಅತ್ಯಂತ ತಳವರ್ಗದವನು ಅದನ್ನು ಧರಿಸ್ಬೋದು, ಅತ್ಯಂತ ಮೇಲ್ವರ್ಗದವನು ಧರಿಸ್ಬೋದು. ಅದರಿಂದ ಆಗೋ ಲಾಭ ಏನು ಅಂತಂದರೆ, ಲಿಂಗ ಮುಟ್ಟಲೊಡನೆ ಪೂರ್ವ ಕುಲ ಅಳಿದು ಪುನರ್ಜಾತನಾಗುವನು, ಅವನು ಹೊಸ ಮನುಷ್ಯ ಆಗಿಬಿಡ್ತಾನೆ. ಈಗ ನಾನು ಹಿಂದೆ ಯಾವುದೋ ಒಂದು ಜಾತಿ ಹೇಳ್ಕೊಳ್ತಿದ್ದೆ, ಈಗ ನಂದು ಆ ಜಾತಿ ಅಲ್ಲ, ನಾನು ಶರಣರ ಜಾತಿಯವನು, ಶರಣರ ಗುಂಪಿನವನು. ಲಿಂಗ ಮುಟ್ಟಿದ ಕೂಡಲೇ ಆ ಪೂರ್ವ ಜನ್ಮ ಅಳದೋಯ್ತು. ಹಾಗಾಗಿ ಇಲ್ಲಿ ಈ ಲಿಂಗಾಯತ ಧರ್ಮದಲ್ಲಿ ಎರಡು ರೀತಿಯ ಜನ್ಮಗಳನ್ನು ಹೇಳ್ತಾರೆ. ಒಂದು ತಂದೆ ತಾಯಿಗಳಿಂದ ಬಂದದ್ದು, ಅದು ನರ ಜನ್ಮ. ಗುರು ನಮಗೆ ಕರುಣಿಸಿದ್ದು ಹರ ಜನ್ಮ, ಅಕ್ಕ ಮಹಾದೇವಿ ಅದನ್ನೇ ಹೇಳಿದ್ದು. ಗುರು ಆದಂಥವನು ನನ್ನ ನರಜನ್ಮವನ್ನು ಕಳೆದು ಹರಜನ್ಮವನ್ನು ಕರುಣಿಸಿದ, ಅವನಿಗೆ ನಾನು ಕೃತಜ್ಞನಾಗಿರ್ತೇನೆ ಅಂತ ಹೇಳ್ತಾರೆ. ಈ ನೆಲೆಯಲ್ಲಿ ಹಲವು ದೇವರುಗಳ ಪೂಜೆ ಶರಣ ಧರ್ಮದಲ್ಲಿ ಇಲ್ಲ. ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಅಂತ ಹೇಳ್ತಾರೆ. ದೇವರು ಒಬ್ಬನೇ ಇರೋವಂಥವನು. ನಾವು ನಮಗೆ ಬೇಕಾದಂಥ ಹೆಸರಿಟ್ಕೊಂಡಿದ್ದೇವೆ ಹೊರತಾಗಿ ಆ ದೇವರು ಹಲವು ಅನ್ನುವಂಥದ್ದನ್ನು ನಮ್ಮ ಮನಸ್ಸಿನಿಂದ ಕಿತ್ತು ಹಾಕಬೇಕು. ಆವಾಗ ನಾವೆಲ್ಲರೂ ಕೂಡ ಒಂದಾಗಿ ಬದುಕಲಿಕ್ಕೆ, ಸಹೋದರರಂತೆ ಇರಲಿಕ್ಕೆ, ಪರಸ್ಪರ ಹೊಂದಾಣಿಕೆಯಿಂದ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಭಾವನೆ ಜಗತ್ತಿನ ಎಲ್ಲ ಜನರಿಗೂ ಬಂತು ಅಂತಂದರೆ, ಅಲ್ಲಿ ನೀವು ಆಗಲೇ ಹೇಳಿದ್ರಲ್ಲ ಗಡಿ ಸಮಸ್ಯೆ ಅಂತ, ಆ ಗಡಿ ಸಮಸ್ಯೆನೇ ಇರಲ್ಲ. ಆಮೇಲೆ ಭ್ರಾತೃತ್ವ ಅಂದಿವಲ್ಲ, ಅದು ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಆಗುತ್ತೆ. ಈ ನೆಲೆಯಲ್ಲಿ ಅವರು ಈ ಎಲ್ಲ ಗೋಡೆಗಳನ್ನು ಕಿತ್ತಾಕಿದರು, ಬದಲಾಗಿ ವಿಶ್ವ ಬಾಂಧುತ್ವವನ್ನು ಗಳಿಸಿಕೊಟ್ಟರು. ಇದು ಲಿಂಗಾಯತ ಧರ್ಮದ ವೈಶಿಷ್ಟ್ಯ. ಅದು ಎಲ್ಲ ಧರ್ಮವೂ ಕೂಡ ಅದನ್ನೇ ಹೇಳುತ್ತೆ. ಬೇರೆ ಧರ್ಮಗಳು ಇದನ್ನು ತಿರಸ್ಕಾರ ಮಾಡಿದವು ಅಂತ ಹೇಳಲ್ಲ, ಆ ಧರ್ಮಗಳು ಕೂಡ ಅದನ್ನೇ ಹೇಳುವಂಥದ್ದು. ಬಹುಶಃ ನಮ್ಮ ಎರಡು ಜನ ಧರ್ಮಗುರುಗಳು ಅದನ್ನೇ ಹೇಳ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಸರ್, ಇದೇ ಪ್ರಶ್ನೆನ ನಾನು ತಮ್ಮ ಮುಂದೆ ಇಡಬೇಕು ಅಂತ ಇದ್ದೀನಿ. ಬೈಬಲ್ನಲ್ಲಿ ಹಲವು ದೇವರನ್ನು ಉಪಾಸನೆ ಮಾಡಿದ್ದಂತೂ ನಾವು ನೋಡಿಲ್ಲ ಕೇಳಿಲ್ಲ. ಏಕ ದೇವರು, ಒಬ್ಬರು ದೇವರನ್ನು ಪೂಜಿಸಬೇಕು, ಅದರಲ್ಲಿ ನಂಬಿಕೆ ಇಟ್ಕೊಳ್ಬೇಕು ಅಂತ ತಾವೇನು ಹೇಳ್ತೀರಿ ಸರ್? ಮುಖ್ಯವಾಗಿ ನಾನು ಹೇಳಿದಂತೆ ಇಸ್ರಾಯೇಲ್ ಚರಿತ್ರೆಯಲ್ಲಿ ಇಸ್ರಾಯೇಲ್ ಜನಾಂಗ ಒಂದು ಸಮಯ ಸುದೀರ್ಘವಾಗಿ ದಾಸತ್ವದಲ್ಲಿದ್ದರು, ಒಂದು ಜನಾಂಗದ ಅಡಿದವರಲ್ಲಿ. ಅವರನ್ನು ಮೋಶೆಯ ಮೂಲಕ ದೇವರು ಬಿಡಿಸಿ ಅವರಿಗೆ ಒಂದು ಪ್ರಾರ್ಥನೆಗೆ ಒಂದು ಸೀನಾಯಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಒಂದು ದಶಾಜ್ಞೆಗಳನ್ನು ಕೊಡ್ತಾರೆ. ಅಲ್ಲಿ ಪ್ರಾಮುಖ್ಯವಾದ ಒಂದು ಆಜ್ಞೆ ಯಾವುದಂತ ಹೇಳಿದರೆ ಮೂರ್ತಿ ಪೂಜೆ ಮಾಡಬಾರ್ದು, ಯಾವುದೋ ಆರಾಧನೆ ಇಲ್ಲ, ಮತ್ತು ದೇವರ ಹೆಸರು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು ಅಂತ. ಹೀಗಿರುವಾಗ ಆ ಒಂದು ಡಾಕ್ಟ್ರಿನ್, ಆ ಒಂದು ತತ್ವ ಅದು ಮುಂದುವರಿಯಿತು. ಯಾಕಂತ ಹೇಳಿದರೆ ಜನರು ತಪ್ಪಾಗಿ ಅವರು ಮಾಡಿ ತಪ್ಪು ಮಾಡಿದರೂ ಕೂಡ ಅವರಿಗೆ ಒಂದು ಸೊಲ್ಯೂಷನ್, ಒಂದು ಪರಿಹಾರ ಸಿಗಲಿಲ್ಲ. ಆದರೆ ದೇವರು ಒಂದು ಯೋಜನೆ ಮಾಡಿದ ಏನಂತ ಹೇಳಿದರೆ, ಈಗ ಒಂದು ಇರುವೆ ಅದು ಹೊಲದಲ್ಲಿದ್ದರೆ ಉಳುವವನು ಅದನ್ನು ಕೊಲ್ಲಲಿಕ್ಕೆ ಮನಸ್ಸಿಲ್ಲ ಅವನಿಗೆ, ಆದರೆ ಏನು ಮಾಡಬೇಕು, ಅದನ್ನು ಹೋಗು ಅಂತ ಹೇಳಲಿಕ್ಕೆ ಅದರ ಭಾಷೆ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ ಆ ಮನುಷ್ಯನು, ಆ ಉಳುವವನು ಏನು ಮಾಡ್ತಾನಂದರೆ ಇರುವೆಯ ರೂಪ ಧರಿಸಿ ಆತನು
ಅಲ್ಲಿಗೋಗಿ ಭಾಷೆಗೆ ಹೇಳ್ತಾನೆ. ಅದೇ ರೀತಿಯಲ್ಲಿ ದೇವರ ಯೋಜನೆ ಅಂತೇಳಿ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿ, ಯೇಸು ಸ್ವಾಮಿ ಆ ರೀತಿಯಲ್ಲಿ ಆತನು ಕಳಿಸಿ ಮತ್ತು ಜನರ ರಕ್ಷಣೆಗೋಸ್ಕರ ಆತನು ತನ್ನ ಪ್ರಾಣವನ್ನು ಇಡೀ ಲೋಕದ ಪಾಪಗಳ ನಿಮಿತ್ತ ಆತನು ಯಜ್ಞವಾದನ ಎಂಬುದಾಗಿ ನಾವು ಹೇಳ್ತೇವೆ. ಅಂದರೆ ಒಂದು ವ್ಯಕ್ತಿ ಪೂಜೆ ಇಲ್ಲ, ಮೂರ್ತಿ ಪೂಜೆ ಇಲ್ಲ. ಇವತ್ತು ನೀವು ಒಂದು ವೇಳೆ ನಿಮ್ಮಲ್ಲಿ ಪ್ರಶ್ನೆ ಬಂದಿರ್ಬೋದು, ನಾವು ನಮ್ಮ ಚರ್ಚ್ ದೇವಾಲಯಗಳಲ್ಲಿ ಕ್ರಾಸ್ ಇಡ್ತೇವೆ. ಕ್ರಾಸ್ ಅಂತೇಳಿ ಅದು ಸಿಂಬಾಲಿಕ್, ಯಾಕಂದರೆ ನಮ್ಮ ರಕ್ಷಕನು ಯೇಸು ಸ್ವಾಮಿ ಅದರಲ್ಲಿ ಸತ್ತೋಗಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತೇವೆ. ಅದು ಇದು ಸಿಂಬಾಲಿಕ್, ಅದನ್ನು ನಾವು ವರ್ಷಿಪ್ ಮಾಡೋದಿಲ್ಲ, ಪೂಜೆ ಮಾಡೋದಿಲ್ಲ, ಅದು ನೆನಪು ಮಾಡ್ತೇವೆ, ಮೆಮರಿ, ಸ್ಮರಣೆ ಎಂದು. ಆದರೆ ಯಾವುದೇ ಒಂದು ವಿಗ್ರಹವನ್ನು ಯಾವುದೇ ರೀತಿಯಲ್ಲಿ ನಾವು, ಯಾಕಂದರೆ ದೇವರಿಗೆ ಆಕಾರ ಇಲ್ಲ, ದೇವರಿಗೆ ಯಾವ ರೀತಿಯ ರೂಪ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾನವರು, ಯಾಕಂತೇಳಿದರೆ ದೇವರು ಅಂತರ್ಯಾಮಿ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಯಾವುದು ಆ ಸಿದ್ಧಾಂತ ನಮಗಿದೆ. ಆದರೆ ನಾವು ಇವತ್ತಿನವರೆಗೆ ಸಹ ಯಾವ ರೀತಿಯ ಒಂದು ಸ್ಟ್ಯಾಚ್ಯೂ ಅಥವಾ ಮೂರ್ತಿ ಪೂಜೆ ಯಾವುದನ್ನು ನಾವು ಮಾಡೋದಿಲ್ಲ. ಭಾಳ ಒಳ್ಳೆಯ ವಿಚಾರ ತಾವು ಹೇಳಿದ್ರಿ. ಈಗ ನಮ್ಮ ಮೊಹಮ್ಮದ್ ತಬ್ರೇಜ್ ಭಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಈ ಕುರಾನ್ನಲ್ಲಿ ಈ ಏಕದೇವ ಉಪಾಸನೆ ಮಾತ್ರ ಮಾಡಬೇಕು, ಬಹುದೇವ ಉಪಾಸನೆ ಮಾಡಬಾರ್ದು, ಮತ್ತು ಅಲ್ಲಿ ಭಗವಂತನಿಗೆ ಒಂದು ಮೂರ್ತಿ ಬೇಡ ಅನ್ನುವಂಥದ್ದು ವಿಚಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಿಮ್ಮ ಧರ್ಮ ಏನು ಹೇಳುತ್ತೆ ಅದಕ್ಕೆ? ಖಂಡಿತ ಮೇಡಮ್, ನಮ್ಮ ದೇವರು ನಿಮ್ಮ ದೇವರು ಅಂತ ನಾವು ಮಾಡ್ಕೊಂಡಿದ್ದೀವಿ ಸಹ. ಅವರು ನಮಗೆ ಮಾಡಿರೋರು ಆ ದೇವರು ಯಾವುದೇ ಕಾರಣಕ್ಕೂ ಹಾಗೆ ಮಾಡಿಲ್ಲ, ಹಾಗೆ ಹೇಳಿಲ್ಲ. ಲಕುಂ ದೀನುಕುಂ ವಲಿಯದ್ದೀನ್ ಅಂತೀವಿ ನಮ್ಮ ಕುರಾನಲ್ಲಿ. ನೀವು ತಿಳಿಸಿ, ನಿಮ್ಮ ಬಗ್ಗೆ ನಿಮ್ಮ ಧರ್ಮದ ಬಗ್ಗೆ ಅವರಿಗೆ ತಿಳಿಸಿ, ಒಪ್ಕೊಂಡ್ರೆ ಓಕೆ ಒಪ್ಕೊಳ್ಳಿ, ಅಥವಾ ಬಿಟ್ಬಿಡಿ. ಅವ್ರ ಧರ್ಮ ಅವರಿಗೆ, ನಿಮ್ಮ ಧರ್ಮ ನಿಮಗೆ. ಯಾವುದೇ ಕಾರಣಕ್ಕೂ ನೀವು ಜಬರ್ದಸ್ತಿ ಮಾಡೋದು, ಅವ್ರಿಗೆ ಎದುರಿಸೋದು ಅಂಥದ್ದು ಯಾವುದು ಬೇಕಾಗಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಿರುತ್ತೆ ಅಂದರೆ, ರಬ್ಬುಲ್ ಆಲಮೀನ್ ಅಂತೀವಿ ನಾವು. ರಬ್ಬುಲ್ ಆಲಮೀನ್, ಆಲಮೀನ್ ಅಂತ ಅರಬಿಕ್ ವರ್ಡ್ ಏನು ಬಂದಿದ್ದು, ಇಡೀ ದೇಶಕ್ಕೆ ಅಲ್ಲ, ಇಡೀ ಭೂಮಿಗೆ ಅವರೇ ದೇವರು, ಅವರೆಲ್ಲ ಸ್ಥಾಪನೆ ಮಾಡಿರೋದು. ಅವ್ರ ಕಾರಣ ಎಲ್ಲರ ಮೇಲೆ ಇರುತ್ತೆ. ರಬ್ಬುಲ್ ಆಲಮೀನ್ ಎಲ್ಲ ಮೇಲೇ ಇದ್ದೀನಿ ನಾನು, ಎಲ್ಲದಕ್ಕೆ ನಾನೇ, ಬೇರೆ ಯಾರೂ ಅಲ್ಲ. ರಬ್ಬುಲ್ ಆಲಮೀನ್ ನಮ್ಮ ದೇವರಿಗೆ ಹೇಳ್ತಾರೆ, ರಬ್ಬುಲ್ ಆಲಮೀನ್ ಆದ ನಂತರ ಇವರು ಹೇಳ್ತಾರೆ, ರಹಮತುಲ್ಲಿಲ್ ಆಲಮೀನ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವ್ರು ಏನು ಹೇಳ್ತಾರೆ, ಎಲ್ಲರಿಗೆ ನನ್ನ ಕಡೆಯಿಂದ ಎಲ್ಲರ ಮೇಲೆ ರಹಮತ್. ರಹಮತ್ ಅಂದರೆ ಒಂದು ಕರುಣೆ, ಕರುಣೆ ಎಲ್ಲರ ಮೇಲೆ ಇರುತ್ತೆ. ಅದು ಯಾವ ಜಾತಿ ಇರಲಿ, ಯಾವ ಧರ್ಮಕ್ಕಿರಲಿ, ಕನ್ನಡ, ಹಿಂದಿ, ತಮಿಳ್, ಸಿಖ್, ಇಸಾಯಿ ಯಾರಿದ್ರು ಎಲ್ಲ ಒಂದೇ. ನಾವು ಏನಕ್ಕೆ ಪೂಜೆ ಮಾಡಬೇಕು? ಬೆಳಗ್ಗೆ ಬರುತ್ತೆ ಅದಕ್ಕೆ ಪೂಜೆ ಮಾಡಬೇಕು? ಇಲ್ಲ. ಸೂರ್ಯ ಬರುತ್ತೆ ಅದಕ್ಕೆ ಪೂಜೆ ಮಾಡಬೇಕು? ಇಲ್ಲ. ಎಲ್ಲರಿಗೂ ಒಂದೇ ಅದು. ಸೂರ್ಯ ಬಂದರೆ ಎಲ್ಲರಿಗೆ ಬರುತ್ತೆ, ಎಲ್ಲ ಜಾತಿ ಧರ್ಮಕ್ಕೆ ಬರುತ್ತೆ. ಮಳೆ ಬಂದರೆ ಎಲ್ಲರಿಗೂ ಬರುತ್ತೆ. ಗಾಳಿ ಬಂದರೆ ಎಲ್ಲರಿಗೂ ಬರುತ್ತೆ. ಕಟ್ ಮಾಡಿದ್ರೆ ಎಲ್ಲರೂ ಒಂದೇ ಕಲರ್ ಅರ್ಥ ಕೊಟ್ಟಿದ್ದಾನೆ ದೇವರು. ನಾವು ಮಾಡ್ಕೊಂಡಿರೋ ಜಾತಿ ವ್ಯವಹಾರ ಏನಕ್ಕಂದರೆ, ಇದು ಬರೀ ಜಸ್ಟ್ ಪಾಲಿಟೀಷನ್ಗೋಸ್ಕರ ಮಾಡ್ಕೊಂಡಿದ್ದೀವಿ, ಪಾಲಿಟಿಕ್ಸ್ಗೋಸ್ಕರ. ಬೇರೆ ಏನು ಉದ್ದೇಶ ಇಲ್ಲ, ದುಡ್ಡುಗೋಸ್ಕರ, ಬೇರೆ ಯಾವ ಉದ್ದೇಶ ಇಲ್ಲ. ನಾವೆಲ್ಲ ಒಂದಾಗೋಗ್ಬಿಟ್ಟು ಒಂದು ಈ ವಿಚಾರದಲ್ಲಿ ನಾವು ಈಗ ಹಲವು ದೇವರುಗಳನ್ನ ಪೂಜೆ ಮಾಡೋದು ಬೇಡ, ಒಂದು ದೇವರಲ್ಲಿ ನಾವು ನಂಬಿಕೆ ಇಡಬೇಕು. ಖಂಡಿತ ಖಂಡಿತ, ಒಂದು ದೇವರಿಗೆ ನಾವು ಇದು ಮಾಡಬೇಕು. ಕುರಿತು ಏನಾದ್ರು ವಿಶೇಷ ನಮ್ಮ ಕುರಾನ್ ಇಲ್ಲ ಏನಿದೆ ಅಂದ್ರೆ, ನೀವು ಪೂಜೆ ಮಾಡೋದು ಒಬ್ಬನಿಗೆ, ಪೂಜೆ ಮಾಡೋದು ಒಬ್ಬನಿಗೆ, ರೆಸ್ಪೆಕ್ಟ್ ಕೊಡಿ, ಮರ್ಯಾದೆ ಕೊಡಿ. ನಿಮ್ಮ ತಾಯಿ ಇರಲಿ, ಅವ್ರು ನಿಮ್ಮ ದೇವ್ರ ಥರಾನೇ. ನಿಮ್ಮ ತಂದೆ ಇರಲಿ, ಅವ್ರು ನಿಮ್ಮ ದೇವ್ರ ಥರಾನೇ. ದುಡಿತೀರ ದುಡ್ಡು, ಅದನ್ನು ದೇವ್ರ ಥರಾನೇ. ಕುಡಿಯೋ ನೀರು, ಅದನ್ನು ದೇವ್ರ ಥರಾನೇ. ಅದಕ್ಕೆ ನೀವು ಏನು ಮಾಡಬೇಕು, ಗೌರವ ಕೊಡಬೇಕು. ಅದಕ್ಕೆ ಪೂಜೆ ಮಾಡಬಾರ್ದು. ಗೌರವ ಕೊಡೋದು ಕಂಪ್ಲೀಟ್ ಬೇರೆ, ಪೂಜೆ ಮಾಡೋದು ಬೇರೆ, ನಮಾಜ್ ಮಾಡೋದು ಬೇರೆ, ಪೂಜಾ ಬೇರೆ, ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ನೀವು ಕೈ ಜೋಡಿಸಿ ಪೂಜೆ ಮಾಡ್ತೀರಾ, ನಾವು ಕೈ ಜೋಡಿಸಿ ನಮಾಜ್ ಮಾಡ್ತೀವಿ, ಅಷ್ಟೇ ಡಿಫ್ರೆಂಟ್. ಬೇರೆ ಏನು ಡಿಫ್ರೆಂಟ್ ಇಲ್ಲ. ಅವರು ಕೈ ಇದು ಮಾಡ್ತಾರೆ, ಆರಾಮಾಗಿ ನಿಂತ್ಕೊಂಡಿರ್ತಾರೆ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲ ಒಂದೇ, ಎಲ್ಲ ಜಾತಿ ಒಂದೇ, ಎಲ್ಲರೂ ಪೂಜಿಸ್ತಾ ಇರೋದು ಒಂದೇ ಭಗವಂತಿಗೆ. ಬಟ್ ಏನು ಮಾಡ್ಕೊಂಡಿದ್ದೀವಿ ಅಂದರೆ, ನಾವು ಸ್ಟೆಪ್ ಬೈ ಸ್ಟೆಪ್ ಬರೋ ಕಾಲ ಹೇಗೆ ಹೋಗ್ತಾ ಇತ್ತು ಆ ಕಾಲದಲ್ಲಿ, ಇಂಥ ಭಗವಂತ ಇಂಥ ಭಗವಂತ ಇದೆಲ್ಲ ಏನಕ್ಕೋಸ್ಕರ ಅಂದರೆ ಮಾಡ್ಕೊಂಡಿದ್ದಾರೆ ಅಂದರೆ, ಬರೀ ದುಡ್ಡು, ಬೇರೆ ಏನಕ್ಕಿಲ್ಲ. ಒಂದು ಒಂದು ಇದಕ್ಕೆ ಪೂರಕವಾಗಿ ಅಪ್ಪಾಜಿ ಅವರಲ್ಲಿ ಒಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ಹೊಸ ಹೊಸ ದೇವರುಗಳು ಸೃಷ್ಟಿ ಆಗ್ತಾ ಇದ್ದಾರೆ ಅಂತ. ಒಂದು ಎರಡು ಉದಾಹರಣೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈಗ ಖಾಯಿಲೆಗಳು ಹುಟ್ಕೊಳ್ಳುತ್ತೆ ಹಲವಾರು ಹಳ್ಳಿಗಳ ಕಡೆ. ಹಳ್ಳಿ ಜನಗಳಿಗೆ ವಿಜ್ಞಾನ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ. ಅವ್ರಿಗೆ ಏನಾದರೂ ಒಂದು ದಾರಿ ಬೇಕಾಗ್ತಿರುತ್ತೆ ಆ ಖಾಯಿಲೆಯಿಂದ ಹೊರಗಡೆ ಬರೋಕ್ಕೆ. ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ, ಅದಕ್ಕೊಂದು ಹೆಸರು ಕೊಡಬೇಕಾಗುತ್ತೆ. ಈಗ ಕೊರೋನಾ, ಈಗ ನನಗೆ ತುಂಬ ತಮಾಷೆ ಅಂತ ಅನಿಸ್ತಾ ಇದ್ದಿದ್ದು, ನಮ್ಮ ತಾಯಿ ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಸಿಡುಬೇಶ್ವರಿ ಕಾಮಾಲೆ ಬಂದಾಗ ಕಾಮಾಲೆಮ್ಮ ಅನ್ನುವಂಥದ್ದು ದೇವರನ್ನು ಅವರು
ಪ್ಲೇಗಮ್ಮ ಅನ್ನುವಂಥ ದೇವರು ಅಂದರೆ ಈಗ ಈ ಪ್ಲೇಗಮ್ಮ ಅನ್ನುವಂಥದ್ದು ಪ್ಲೇಗ್ ಬರದೇ ಇರೋಕ್ಕೆ ಮುಂಚೆ ಆ ದೇವರು ಇರಲಿಲ್ಲ, ಆಗ ತಾನೇ ಆರಂಭ ಆಯಿತು ಪ್ಲೇಗಮ್ಮನ ಒಂದು ಆರಂಭ. ಅಂದರೆ ಈಗ ಎಲ್ಲ ದೇವರುಗಳನ್ನು ಹೀಗೆ ನಾವೇ ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ಅದು ಈಗ ಹಾಗಾಗಿ ಬರ್ತಾ ಬರ್ತಾ ದೇವರುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈಗ ನಾವು ಕೇವಲ ಸಮಸ್ಯೆಗಳ ಬಗ್ಗೆ ಮಾತಾಡಿಬಿಟ್ಟು ಹೋದರೆ ಆಗಲ್ಲ ಅಪ್ಪಾಜಿಯವರೇ, ಇದಕ್ಕೆ ನಾವೊಂದು ಎಲ್ಲಾದರೂ ಒಂದು ಪೂರ್ಣ ವಿರಾಮವನ್ನು ಹಾಕಬೇಕು. ಈಗ ದೇವರುಗಳ ಸಂಖ್ಯೆ ಹೆಚ್ಚಾಗ್ತಿರೋಂಗೆ ಅಜ್ಞಾನ ಬೆಳೀತಾ ಇದೆ, ಅವರನ್ನು ನಾವು ಜ್ಞಾನದ ದಾರಿಗೆ ಕರ್ಕೊಂಡು ಹೋಗುವುದು. ಏನು ಹೇಳ್ತೀರ ಅಪ್ಪಾಜಿ? ಭಾಳ ಸುಲಭವಾಗಿ ನಿಮಗೆ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆಯಿತು, ನಮ್ಮ ಎಲ್ಲ ದೇವಸ್ಥಾನಗಳು ಕೂಡ ಲಾಕ್ಡೌನ್ ಆದವು. ಅದು ಮಂದಿರ, ಮಸೀದಿ, ಚರ್ಚು ಯಾವುದೇ ಇರ್ಬೋದು. ಭಾಳ ಪವಾಡ ಪುರುಷರದ ಇದ್ದಂಥ ದೇವಾಲಯ ಅಂತ ನೀವು ಯಾವುದನ್ನು ಕರಿತೀರೋ ಅದು ಕೂಡ ಲಾಕ್ಡೌನ್ ಆಯಿತು. ಈಗ ಎಲ್ಲ ದೇವರುಗಳು ಬಾಗಿಲು ಹಾಕೊಂಡ್ಬಿಟ್ರು. ಅಲ್ಲಿಗೇನಾಯಿತು, ಆ ದೇವ್ರಿಗೆ ಶಕ್ತಿ ಇದೆ ಅಂತ ಆಯ್ತಾ? ಇಲ್ಲ, ಅವೆಲ್ಲವೂ ನಾವು ಸೃಷ್ಟಿ ಮಾಡಿದಂಥ ದೇವರುಗಳು. ಆದರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋಂಥದ್ದು ಒಂದು ಚೈತನ್ಯ ಇದೆ, ದೇವರಿದೆ, ಅದು ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಹೊರತಾಗಿ ನಾವು ಸೃಷ್ಟಿ ಮಾಡಿದಂಥ ಯಾವ ದೇವರುಗಳು ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ನಾವು ಈ ಸೃಷ್ಟಿಯನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಿ, ಅದಕ್ಕೆ ಆರಂಭದಲ್ಲೇ ನಾವು ಹೇಳಿದ್ವಿ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಅಂತ. ಮನುಷ್ಯನೇ ನಿಜವಾದ ಅರ್ಥದಲ್ಲಿ ದೇವರು. ನನ್ನಲ್ಲಿ ಉತ್ತಮ ಸಂಸ್ಕಾರಗಳು ಬಂದರೆ, ನಾನು ಇವರನ್ನು ಪ್ರೀತಿಸಿದರೆ, ಇವರನ್ನು ಗೌರವಿಸಿದರೆ, ಅವ್ರು ನಮ್ಮನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಇಲ್ಲಿ ನಾವು ದೇವರನ್ನು ಕಾಣಬೇಕೇ ಹೊರತಾಗಿ ಕೊರೋನಮ್ಮ ಅಂತ ಹೇಳಿ ಮತ್ತೊಂದು ಅದನ್ನು ಪೂಜೆ ಮಾಡಿದ ತಕ್ಷಣ ಕೊರೋನಾ ಹೋಯ್ತಾ? ವಿಜ್ಞಾನದ ಅರಿವಿಲ್ಲದೆ ಇದ್ದಾಗ, ಜ್ಞಾನ ಇಲ್ಲದೇ ಇದ್ದಾಗ ಇವೆಲ್ಲ ಆಗ್ತವೆ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ, ಪುರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡ ನೋಡಯ್ಯ ಅಂತ ಹೇಳ್ತಾರೆ. ಹೀಗೆ ನಾವೆಲ್ಲರೂ ಇಷ್ಟು ಜನ ಸೇರಿಕೊಂಡಿದ್ದೀವಿ, ವಿಚಾರ ಮಂಥನ ಮಾಡ್ತಿದ್ದೀವಿ. ಆ ವಿಚಾರ ಮಂಥನದಿಂದ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತೀರ್ಮಾನ ಮಾಡ್ತೀವಿ. ಹೀಗೆ ಈ ಚಿಂತನ ಮಂಥನ ನಡೆದಾಗ ಆ ಸೃಷ್ಟಿ ಮಾಡುವಂಥ ಎಲ್ಲ ದೇವರುಗಳು ಮೂಲೆ ಗುಂಪಾಗ್ತವೆ. ನಿಜವಾದ ದೈವಿ ಶಕ್ತಿ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ತೀವಿ. ದುರ್ದೈವ ನಮ್ಮಲ್ಲಿ ಈ ಪುರೋಹಿತ ಪರಂಪರೆಯವರು, ಪಟ್ಟಭದ್ರ ಹಿತಾಸಕ್ತರು ಜನರನ್ನು ಮತ್ತಷ್ಟು ಅಜ್ಞಾನದಲ್ಲಿ ಇಡಲಿಕ್ಕಾಗಿಯೇ ಈ ರೀತಿಯ ದೇವರುಗಳನ್ನು ಸೃಷ್ಟಿ ಮಾಡಿಬಿಟ್ರು. ಆ ದೇವರುಗಳ ಸೃಷ್ಟಿಯಿಂದ ಲಾಭ ಆಗಿದ್ದು ಸೃಷ್ಟಿ ಮಾಡಿದವ್ರಿಗೆ ಹೊರತಾಗಿ ನಮ್ಮಂಥ ಸಾಮಾನ್ಯ ಜನರಿಗೆಲ್ಲ. ಆ ದೇವರುಗಳ ಹೆಸರನ್ನು ಹೇಳ್ಕೊಂಡು ಇವರು ನಮ್ಮನ್ನು ಸುಲಿಗೆ ಮಾಡಿ ತಮ್ಮ ಉದರ ಪೋಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಹಾಗಾಗಿನೇ ಶರಣರು ಇದನ್ನೆಲ್ಲ ವಿರೋಧ ಮಾಡಿ, ನೋಡಪ್ಪ ಇವೆಲ್ಲ ದೇವರುಗಳಲ್ಲೋ, ಯಾಕಪ್ಪ ಇವು ನಂಬ್ಕೊಂಡು ಹೋಗ್ತೀರಿ? ಆ ಭಗವಂತ ಆರಂಭದಲ್ಲೇ ನಾವು ಹೇಳಿದ್ವಲ್ಲ, ಅದಕ್ಕೆ ಸರ್ವಜ್ಞ ಅವನು, ಸರ್ವಶಕ್ತ, ಸರ್ವಾಂತರ್ಯಾಮಿ. ಅಂಥ ದೇವರ ಕಲ್ಪನೆಯನ್ನು ನೀವು ಮಾಡ್ಕೋಬೇಕೇ ಹೊರತಾಗಿ ಈ ಜಡದೇವರುಗಳನ್ನು ಯಾಕೆ ನಂಬ್ತೀರಿ ಅಂತ ಹೇಳಿ ಅವನ್ನೆಲ್ಲ ನಿರಾಕರಣೆ ಮಾಡಿದರು. ಆ ಅರಿವನ್ನು ಇವತ್ತು ನಾವು ಜನರಿಗೆ ಮೂಡಿಸ್ಬೇಕಾಗಿದೆ. ಆದರೆ ದುರ್ದೈವ ನಾವು ಯಾವ ಅರಿವನ್ನು ಜನರಿಗೆ ಮೂಡಿಸ್ತಾ ಇಲ್ಲ. ಮತ್ತು ಹೊಸ ಹೊಸ ದೇವಾಲಯಗಳನ್ನು ಸರ್ಕಾರನೇ ಕಟ್ಟಿಸ್ಲಿಕ್ಕೆ ಮುಂದಾಗಿಬಿಟ್ಟಿದೆ. ಕೋಟಿ ಕೋಟಿ ಹಣವನ್ನು ಸಂಗ್ರಹ ಮಾಡ್ತಾ ಇದೆ. ಏನು ಮಾಡಿದರೆ ಆ ಕೋಟಿ ಕೋಟಿ ಹಣ ಸಂಗ್ರಹ ಮಾಡಿ ದೇವಸ್ಥಾನ ಕಟ್ಟಿ ಮತ್ತೆ ಅಲ್ಲೊಂದು 16 ಜನ ಪುರೋಹಿತರನ್ನಿಟ್ಟು ಸುಲಿಗೆಗೆ ದಾರಿ ಮಾಡ್ತೇವೆ ಹೊರತಾಗಿ ಜನರ ಅಜ್ಞಾನವನ್ನು ನಿವಾರಣೆ ಮಾಡುವಂಥ ಕೆಲಸ ನಾವು ಖಂಡಿತ ಮಾಡಲ್ಲ. ಈ ರೀತಿ ಹೇಳಿದ ತಕ್ಷಣ ಇವರು ನಾಸ್ತಿಕರು ಅಂದ್ಬಿಡ್ತಾರೆ ನಮ್ಮನ್ನು. ನಾವು ನಾಸ್ತಿಕರು, ಅದೊಂದು ಭಯ ಇದೆ. ನಿಜವಾದ ಆಸ್ತಿಕರು, ನಿಜವಾದ ಆಸ್ತಿಕ ಮಾತ್ರ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇರುತ್ತೆ ಹೊರತಾಗಿ ನಾಸ್ತಿಕ ಮಾತಾಡೋಕ್ಕಾಗಲ್ಲ. ಈ ನೆಲೆಯಲ್ಲಿ ಈ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅನ್ನೋ ತತ್ವವನ್ನು ಜನರಿಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ. ಬಹಳ ಸಂತೋಷ. ಬಹುಶಃ ಅದೇ ಕಾರಣದಿಂದ ನಾವು ಈ ಹಿಂದೆ ಒಮ್ಮೆ ಸಾಣೆಹಳ್ಳಿ ಶ್ರೀಗಳಲ್ಲಿ ನಾನು ಇದೇ ಪ್ರಶ್ನೆಯನ್ನು ಮಾಡಿದ್ದೆ. ಸಾಣೆಹಳ್ಳಿಯಲ್ಲಿ ದೇವಸ್ಥಾನಗಳು ಇಲ್ಲವಂತೆ ಯಾಕೆ ಅಂದಾಗ ಸಾಣೆಹಳ್ಳಿ ಶ್ರೀಗಳು ಹೇಳಿದರು, ಯಾರಮ್ಮ ಹೇಳಿದ್ದು ದೇವಸ್ಥಾನಗಳಿಲ್ಲ, ಅಲ್ಲಿ ದೇವಸ್ಥಾನಗಳಿದೆ ಆದರೆ ಅದು ಬೇರೆ ರೀತಿಯಲ್ಲಿ ಇದೆ ಅಂತ. ಅಣ್ಣ ಅದನ್ನು ಇನ್ನೊಂದು ಎರಡು ಸಂಕ್ಷಿಪ್ತವಾಗಿ ಎರಡೆರಡು ಮಾತಲ್ಲಿ ತಿಳಿಸ್ಕೊಡಿ. ಸಾಣೆಹಳ್ಳಿಯಲ್ಲಿ ಭಾಳ ಜನ ಬಂದವರು ಕೇಳ್ತಾರೆ, ಬುದ್ಧಿ ಇಲ್ಲಿ ದೇವಸ್ಥಾನ ಕಾಣ್ತಾ ಇಲ್ವಲ್ಲ ಅಂತ. ಅದಕ್ಕೆ ನಾವು ಹೇಳಿದ್ವಿ, ಅಯ್ಯೋ ಎಷ್ಟೊಂದು ದೇವಸ್ಥಾನಗಳಿದಾವಲ್ಲಪ್ಪ ಇಲ್ಲಿ, ನೋಡಿಲ್ಲ ನೀವು? ಇಲ್ಲ ಬುದ್ಧಿ, ಒಂದು ಕಾಣಲಿಲ್ಲ. ನೋಡಿ, ನಮ್ಮ 7-8 ರಂಗಮಂದಿರಗಳಿದಾವೆ ಅಲ್ಲಿ, ಆ ರಂಗಮಂದಿರಗಳೇ ನಮ್ಮ ದೇವಸ್ಥಾನಗಳು. ಅಲ್ಲಿರೋಂಥ ಕಲಾವಿದರೇ ನಮ್ಮ ದೇವರು. ಇಲ್ಲಿ ಶಾಲಾ ಕಟ್ಟಡ ಇದೆ, ಇಲ್ಲಿ 1000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರಲ್ಲ, ಆ ಕಟ್ಟಡವೇ ದೇವಾಲಯ, ವಿದ್ಯಾರ್ಥಿಗಳೇ ದೇವರು. ಇದಕ್ಕಿಂತ ಹೊರತಾದಂಥ ದೇವರು ಯಾವುದು ಬೇಕಪ್ಪ? ಇದು ಇವತ್ತು ಜನರಿಗೆ ನಾವು ತಿಳಿಸ್ಕೊಡ್ಬೇಕಾಗಿರೋದು. ಆದರೆ ಇದನ್ನು ನಾವು ತಿಳಿಸ್ಕೊಡೋದಲ್ಲ,
ಮತ್ತಲ್ಲ ಸಮಾಧಿ ಮಾಡಿ ಒಂದು ಗದ್ದಿಗೆ ಕಟ್ಟಿ ಅದರ ಮೇಲೆ ಒಂದು ಕಲ್ಲೋ ವಿಗ್ರಹನ ಇಟ್ಟು ಇದನ್ನು ಪೂಜೆ ಮಾಡ್ರಿ ಅಂತ ಜನರನ್ನು ದಿಕ್ಕು ತಪ್ಪಿಸ್ತೀವಿ. ಆ ದಿಕ್ಕು ತಪ್ಪಿಸೋ ಕೆಲಸನ ಯಾವ ಧರ್ಮವೂ ಮಾಡಲ್ಲ, ನಿಜವಾದ ಧರ್ಮ. ಆದರೆ ಆ ಧರ್ಮವನ್ನು ದಾರಿ ತಪ್ಪಿಸೋವಂಥವ್ರು ನಮ್ಮಂಥ ಪುರೋಹಿತರು ಮಾಡ್ಬೋದು, ಆದರೆ ನಾವಂತೂ ಆ ಕೆಲಸ ಮಾಡಲ್ಲ. ಬಹಳ ಒಳ್ಳೆಯದು. ಶರಣ ಬಂಧುಗಳೇ, ಧರ್ಮಗೋಷ್ಠಿ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮನ ತೆಗೆದುಕೊಳ್ಳೋಣ, ಆ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಶರಣ ಬಂಧುಗಳೇ, ಧರ್ಮಗೋಷ್ಠಿ ಕಾರ್ಯಕ್ರಮವನ್ನು ಮತ್ತೆ ಆರಂಭ ಮಾಡೋಣ. ವಿರಾಮದ ನಂತರ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ಸುಮುಖ ರಾಘವೇಂದ್ರ ಅವರು ಈ ಚರ್ಚೆಯಲ್ಲಿ ತಾವು ಭಾಗವಹಿಸ್ತಾ ಇದ್ದೀರಿ. ನಿಮಗೆ ಮತ್ತೆ ಇನ್ನು ಏನನ್ನು ಕೇಳಬೇಕು ಅನಿಸ್ತಾ ಇದೆ? ನನಗೆ ಒಂದು ಅಪ್ಪಾಜಿಯವರ ಹತ್ರ ಒಂದು ಕುತೂಹಲವಾದ ಪ್ರಶ್ನೆ ಹೇಳಿ. ಈಗ ಯಾವುದೋ ಒಂದು ಅಗೋಚರವಾದ ಶಕ್ತಿ ಈ ಪ್ರಪಂಚನ ಮುನ್ನಡೆಸ್ತಾ ಇದೆ. ಅದು ಪ್ರಕೃತಿ ರೂಪದಲ್ಲಿರ್ಬೋದು, ಇಲ್ಲ ಮಾನವ ಧರ್ಮದ ರೂಪದಲ್ಲಿರ್ಬೋದು, ಇಲ್ಲ ಸಾಮಾಜಿಕವಾಗಿ ನಾವು ಕೆಲಸ ಮಾಡ್ತಿರೋದ್ರಲ್ಲಿ ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ವೀಕ್ಷಿಸ್ತಾ ಇದೆ ಅಂತೀವಿ. ನನ್ನ ಪ್ರಕಾರ ನಮ್ಮ ಹಿಂದೂ ಧರ್ಮದಲ್ಲಿ ಅದನ್ನು ಅಮರ್ ಅಂತ ಕರಿತೀವಿ, ನಮ್ಮ ಇಸ್ಲಾಂ ಧರ್ಮದಲ್ಲಿ ಅದನ್ನು ಅಕ್ಬರ್ ಅಂತ ಕರೀತಾರೆ, ನಮ್ಮ ಕ್ರಿಶ್ಚಿಯನ್ರು ಅದನ್ನು ಆಂಥೋಣಿ ಅಂತ ಕರೀತಾರೆ. ಸೊ ಹಾಗಾಗಿ ಯಾವುದೋ ಒಂದು ಅಗೋಚರವಾದ ಶಕ್ತಿ ನಮ್ಮನ್ನೆಲ್ಲ ನಡೆಸ್ತಾ ಇದೆ ಅಂತ. ಯಾಕೆಂದರೆ ಎಲ್ಲರ ಒಂದು ರಕ್ತ ಕೂಡ ಕೆಂಪು ಬಣ್ಣ ಇರುತ್ತೆ. ಯಾರಿಗೆ ನಾವು ಏನೇ ಒಂದು ಅಪಘಾತ ಆಗಲಿ, ಏನೇ ಒಂದು ಏಟು ಬೀಳಲಿ ಅಮ್ಮ ಅಂತ ಕರಿತೀವಿ. ಸೊ ಈ ರೀತಿ ಇದ್ದಾಗ ನಾವೆಲ್ಲ ಒಂದು ಸಹಯೋಗದಿಂದ ಹೋಗಬೇಕೇ ಹೊರತು ಎಲ್ಲ ರಕ್ತ ಒಂದೇ ನಾವು ಎಲ್ಲ ಪ್ರಕೃತಿಯಲ್ಲಿ ಸಿಗುವಂಥ ನಾವು ಪಂಚೇಂದ್ರಿಯಗಳನ್ನು ನಾವು ಇಟ್ಕೊಂಡ್ರೂ ಸಹ, ನಾವು ಪಂಚಭೂತಗಳನ್ನು ನಾವು ಇಟ್ಕೊಂಡು ಇವತ್ತು ನಾವು ಎಲ್ಲರೂ ಇದೇ ಗಾಳಿ, ಇದೇ ನೀರು, ಇದೇ ಭೂಮಿ, ಇದೇ ಆಕಾಶ, ಇದೇ ವಾಯು, ಎಲ್ಲ ಇದರಲ್ಲೇ ನಾವು ಜೀವನ ಮಾಡ್ತಿರ್ಬೇಕಾದ್ರೆ ಯಾಕೆ ನಮ್ಮಲ್ಲಿ ಒಂದು ಸಾಮರಸ್ಯ ಬರ್ತಾ ಇಲ್ಲ, ಒಂದು ಒಗ್ಗಟ್ಟು ಬರ್ತಾ ಇಲ್ಲ? ಅಪ್ಪಾಜಿಯವರು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಶೇಷವಾಗಿ ಹೇಳಬೇಕು ಅಂತ ಕೇಳ್ಕೊತೀನಿ. ಮೊದಲನೇದು ಅಹಂಕಾರವನ್ನು ಬಿಡಬೇಕು. ಅಹಂಕಾರವೇ ಎಲ್ಲ ಅನರ್ಥಗಳಿಗೆ ತವ್ರ ಮನೆ. ಹೌದು. ಹಾಗಾಗಿ ಬಸವಣ್ಣವ್ರು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ನೀವಪ್ಪ ನಮಗಿಂತ ದೊಡ್ಡವರು ಅಂತ ಹೇಳಿಬಿಟ್ರೆ ಈ ಸಮಸ್ಯೆಗಳೇ ಸೃಷ್ಟಿ ಆಗಲ್ಲ. ಬದಲಾಗಿ ನಾನು ಅನ್ನುವಂಥ ಅಹಂಕಾರವನ್ನು ಬೆಳೆಸ್ಕೊಂಡಾಗ ಇಂಥ ಅನಾಹುತಗಳಾಗ್ತವೆ. ಅದಕ್ಕಿಂತ ಬಹಳ ಮುಖ್ಯವಾದದ್ದು ಬಸವಣ್ಣವ್ರು ಹೇಳ್ತಾರೆ, ನಾನು ಮಾವಿನಕಾಯಿಯೊಳಗೊಂದು ಎಕ್ಕೆಯ ಕಾಯಿ, ಯಾಕಪ್ಪ ನನ್ನನ್ನು ದೊಡ್ಡವನು ಅಂತ ಮಾಡ್ತೀರಿ? ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರು ಬಸವಣ್ಣ ಭಕ್ತಿ ಭಂಡಾರಿ ಅಂತ. ಆದರೆ ಅವ್ರು ಹೇಳ್ತಾರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ. ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ. ಅವರೆಲ್ಲರೂ ಭಕ್ತಿಯ ಭಿಕ್ಷವನ್ನು ನೀಡಿದ್ರಿಂದ ಭಕ್ತಿಯ ಪಾತ್ರೆ ತುಂಬತೆ ಹೊರತಾಗಿ ನಾನೇ ಭಕ್ತಿವಂತ ಅಲ್ಲ ಅಂತ ಈ ವಿನಯ ನಮಗೆ ಬರಬೇಕಾಗಿದೆ. ಹಾಗೆಯೇ ಆ ನೆಲೆಯಲ್ಲೇ ಈ ಶರಣ ಧರ್ಮದಲ್ಲಿ ಅಥವಾ ಲಿಂಗಾಯತ ಧರ್ಮದಲ್ಲಿ ಪಂಚ ಆಚಾರಗಳು ಬಹಳ ಪ್ರಧಾನವಾದಂಥವು. ಆ ಪಂಚಾಚಾರಗಳಲ್ಲಿ ವೃತ್ಯಾಚಾರವೂ ಒಂದು. ಅಂದರೆ ಬಾಗಿದ ತಲೆ ಮುಗಿದ ಕೈ, ಈ ಗುಣ ನಮಗೆ ಬಂತು ಅಂತಂದರೆ ನೀವು ಹೇಳಿದ್ರಲ್ಲ ಏನೇನೋ ಅನಾಹುತಗಳಾಗ್ತವೆ ಅಂತ, ಎಲ್ಲ ಅನಾಹುತಗಳು ತನ್ನಷ್ಟಕ್ಕೆ ತಾನೇ ದೂರ ಆಗ್ತವೆ. ಆದರೆ ನಾವು ಮತ್ತು ಗೋಡೆಗಳನ್ನು ಕಟ್ಕೊಳ್ತಾ ಇದೆ. ಅದು ಯಾವ್ಯಾವ ಗೋಡೆ ಅಂತಂದರೆ ಜಾತಿಯ ಗೋಡೆಗಳು ಅಥವಾ ನಮ್ಮದೇ ಒಂದು ಗುಂಪು ಅನ್ನೋಂಥ ಗೋಡೆಗಳು. ನಮ್ಮ ಅರ್ಥದಲ್ಲಿ ಇವೆಲ್ಲವೂ ಒಂದು ಕತ್ರಿ ಕೆಲಸ ಮಾಡೋವಂಥವು. ಧರ್ಮ ಸೂಜಿ ಕೆಲಸ ಮಾಡೋವಂಥದ್ದು. ನೀವು ಸಹ ಕತ್ರಿನ ನೋಡಿದಿರಿ, ಸೂಜಿನೂ ನೋಡಿದಿರಿ. ಕತ್ರೆ ಏನು ಮಾಡುತ್ತೆ? ಎಲ್ಲದನ್ನು ಕಟ್ 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 ಮಾಡಿಬಿಡುತ್ತೆ, ಬಿಸಾಕಿಬಿಡುತ್ತೆ. ಆದರೆ ಸೂಜಿ ಏನು ಮಾಡುತ್ತೆ? ಮತ್ತೆ ಅವುಗಳನ್ನು ಒಂದು ಮಾಡುತ್ತೆ. ಹಾಗೆ ನಿಜವಾದ ಧರ್ಮ ಸೂಜಿಯ ಕೆಲಸ ಮಾಡುತ್ತೆ ಹೊರತಾಗಿ ಕತ್ತರಿಯ ಕೆಲಸವನ್ನು ಮಾಡಲ್ಲ. ಎಲ್ಲ ಧರ್ಮಗಳ ಉದ್ದೇಶವೂ ಕೂಡ ಬಾ ಬಂಧು ಅಂತ ಹೇಳಿ ಭಾವೈಕ್ಯವನ್ನು ಬೆಳೆಸುವಂಥದ್ದು, ಅಲ್ಲಿರುವಂಥ ಅಸಮಾನತೆಗಳನ್ನು ನಿವಾರಣೆ ಮಾಡುವಂಥದ್ದು, ಮನುಷ್ಯನಲ್ಲಿರುವಂಥ ಶಕ್ತಿಯನ್ನು ಉದ್ದೀಪನಗೊಳಿಸುವಂಥದ್ದು. ಆ ಕೆಲಸನ ಇವತ್ತೆಲ್ಲರೂ ಮಾಡ್ತಾ ಬಂದರೆ ಯಾವ ಸಮಸ್ಯೆಗಳು ಕೂಡ ನಮ್ಮ ಕಣ್ಮುಂದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಆಮೇಲೆ ಇದೇ ಇದೇ ಸಮಯದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬೇಕು. ಈ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪಿಡುಗು ಅಂದರೆ ನಿವಾರಿಸೋಕ್ಕೆ ಆಗದಿರೋಂಥ ಒಂದು ಪಿಡುಗು ಏನಪ್ಪ ಅಂದರೆ ಈ ಜಾತಿ, ಪಂಗಡ, ಮೀಸಲಾತಿ. ಹೀಗಾಗಿ ನಮ್ಮ ಜನಗಳನ್ನು ಬೇರೆ ಬೇರೆ ಮಾಡೋದಕ್ಕೆ ಇವರೇ ಒಂದು ಅವಕಾಶ ಮಾಡಿಕೊಟ್ರೇನೋ ನಮ್ಮ ರಾಜಕಾರಣಿಗಳೇ ಆಗ್ಬೋದು, ಈ ಸಮಾಜದಲ್ಲಿ ಯಾವುದೋ ಒಂದು ಶಕ್ತಿ ಈ ಥರ ಒಂದು ಬೇರೆ ಬೇರೆ ಮಾಡೋದಕ್ಕೆ ಒಂದು ಇವರೇ ಅವಕಾಶ ಮಾಡಿಕೊಟ್ಬಿಟ್ರು ಅಂತ ನನಗನ್ನಿಸ್ತಾ ಇದೆ. ಇದರ ಬಗ್ಗೆ ದಯವಿಟ್ಟು ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳಬೇಕು. ಮೊದಲನೇದು ಜಾತಿ ಅನ್ನೋವಂಥದ್ದು ನಾವು ಸೃಷ್ಟಿ ಮಾಡಿಕೊಂಡಿರೋ ಅಂಥದ್ದು.
ಹುಟ್ಟಿತ ನಮಗೊಂದು ಜಾತಿ ಅಂಟಿಬಿಟ್ಟಿದೆ. ಆದರೆ ಮನುಷ್ಯ ಬೆಳೀತಾ ಬೆಳೀತಾ ಆ ಜಾತಿಯ ಭೂತವನ್ನು ಕಿತ್ತಾಕಿ ವಿಶ್ವಮಾನವನಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿನೇ ಶರಣರು ಹೇಳಿದ್ದು, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿತವಂಗೆ. ನಾವು ಓಡಾಡುವಂಥ ನೆಲದಲ್ಲಿ ಭಿನ್ನತೆ ಇಲ್ಲ, ಕುಡಿಯುವಂಥ ನೀರಿನಲ್ಲಿ ಭಿನ್ನತೆ ಇಲ್ಲ, ಉಸಿರಾಡುವಂಥ ಗಾಳಿಯಲ್ಲಿ ಜಾತಿ ಇಲ್ಲ, ಬೆಳಕು ನೀಡುವಂಥ ಸೂರ್ಯನಲ್ಲಿ ಜಾತಿ ಇಲ್ಲ. ಮತ್ತು ಇದು ಜಾತಿ ಅನ್ನುವಂಥದ್ದು ನಾವು ಕೃತಕವಾಗಿ ಮಾಡಿಕೊಂಡಿರುವಂಥದ್ದು. ಈ ಜಾತಿಯ ಬೇಲೆಯನ್ನು ನಾವೇ ಕಿತ್ತು ಹಾಕಬೇಕಾಗಿದೆ. ಅದು ಹೇಗೆ ಕಿತ್ತು ಹಾಕಬೇಕು ಅಂತಂದರೆ, ನೈಜ ಧರ್ಮತತ್ವಗಳನ್ನು ಮೈಗೂಡಿಸ್ಕೊಳ್ಳೋದ್ರ ಮೂಲಕ, ಬಾ ಬಂಧು ಅಂತ ಬಂಧುತ್ವವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ. ಶರಣರು ಒಂದು ಕಡೆ ಹೇಳ್ತಾರೆ, ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕೆ ಸಾಲಿಗನಾದ, ವೇದವನೋದಿ ಬ್ರಾಹ್ಮಣನಾದ. ನಾನು ಬ್ರಾಹ್ಮಣನೂ ಆಗ್ಬೋದು, ಕ್ಷತ್ರಿಯನೂ ಆಗ್ಬೋದು, ಶೂದ್ರನೂ ಆಗ್ಬೋದು. ಆದರೆ ನಾವೇನು ಮಾಡಿಬಿಟ್ವಿ ಅಂತಂದರೆ, ಅದಕ್ಕೊಂದು ಜಾತಿಯ ಲೇಪನವನ್ನು ಅಂಟಿಸ್ಬಿಟ್ವಿ. ಯಾರೋ ಅಲ್ಲಿ ಚಪ್ಪಲಿ ಒಲಿತಾನೆ ಅಂತಂದ್ರೆ ಅವನು ಶೂದ್ರ ಅಂತ ಕರೆದ್ವಿ. ಇನ್ಯಾರೋ ವೇದ ಓದ್ತಾನೆ ಅಂದರೆ ಅವನು ಬ್ರಾಹ್ಮಣ ಅಂತ ಕರೆದ್ವಿ. ಮತ್ತೊಬ್ಬನು ಯುದ್ಧ ಮಾಡ್ತಾನೆ ಅಂತಂದ್ರೆ ಅವನು ಕ್ಷತ್ರಿಯ ಅಂತಂದ್ವಿ. ಇನ್ಯಾವನೋ ಒಬ್ಬ ವ್ಯಾಪಾರ ಮಾಡ್ತಾನೆ ಅಂದರೆ ಅವನ ವೈಶ್ಯ ಅಂತ ಕರೆದ್ವಿ. ಆದರೆ ನಾನು ವೈಶ್ಯನೂ ಹೌದು, ಶೂದ್ರನೂ ಹೌದು, ಕ್ಷತ್ರಿಯನೂ ಹೌದು, ಬ್ರಾಹ್ಮಣನೂ ಹೌದು. ಈ ಅರಿವನ್ನು ಮೂಡಿಸಿದರೆ ಈ ಜಾತಿಯ ವಿಷಬೀಜವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕ್ಲಿಕ್ಕೆ ಸಾಧ್ಯತೆ ಐತಿ. ಇನ್ನು ಮೀಸಲಾತಿಯನ್ನು ತೆಗೆದುಕೊಳ್ಳೋದಾದರೆ, ನೀವು ಮೀಸಲಾತಿ ಅಂತ ಹೇಳಿದ್ರಲ್ಲ, ಇದು ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಅನಾಹುತವನ್ನು ಮಾಡ್ತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಿ, ಮೀಸಲಾತಿಗಾಗಿ ಪಾದಯಾತ್ರೆ ನಡೀತಾ ಇದೆ, ಆತ್ಮಹತ್ಯೆ ಮಾಡ್ಕೊಳ್ತೇವೆ ಅಂತ ಹೇಳ್ತಾರೆ, ನಿಮ್ಮನ್ನು ಕೆಳಗಿಳಿಸ್ತೇವೆ ಅಧಿಕಾರದಿಂದ ಅಂತ ಹೇಳ್ತಾರೆ. ಆದರೆ ನಿಜವಾದ ಮೀಸಲಾತಿ ಎಲ್ಲಿ ದುಡಿಯೋದ್ರಲ್ಲಿ ಬರಬೇಕಾಗಿದೆ. ಕಾಯಕವೇ ಕೈಲಾಸ ಅಂತ ಶರಣರು ಹೇಳಿದರು. ಪ್ರತಿಯೊಬ್ಬರು ಕಾಯಕ ಸರಿಯಿಲ್ಲರಾದರೆ ಮೀಸಲಾತಿಯನ್ನು ಯಾರು ಕೇಳುವಂತ ಆಗತ್ತೆ, ಬೀಳಲ್ಲ. ಆದರೆ ಇನ್ನೊಂದು ಅರ್ಥದಲ್ಲಿ ಮೀಸಲಾತಿ ಬೇಕು. ಯಾಕೆಂದರೆ ಪುರಾತನ ಪರಂಪರೆಯಿಂದಲೂ ಕೆಲವು ವರ್ಗವನ್ನು ನಾವು ನೆಲಕ್ಕೆ ತೊಳ್ತಾನೆ ಬಂದುಬಿಟ್ಟಿದ್ದೀವಿ. ಆ ವರ್ಗವನ್ನು ನಾವು ಮನುಷ್ಯರು ಅಂತಲೇ ಕಂಡಿಲ್ಲ. ಅವರಿಗೆ ಸಾಮಾಜಿಕ ಸಮಾನತೆಗಳಿಲ್ಲ, ಶೋಷಿತ ವರ್ಗ, ಆರ್ಥಿಕವಾಗಿ ತುಂಬ ದುರ್ಬಲರಾಗಿದ್ದಾರೆ. ಯಾರು ಅಂಥವರಿದ್ದಾರೋ ಅಂಥವ್ರಿಗೆ ಕೆಲವು ರೀತಿಯ ಸೌಲಭ್ಯಗಳನ್ನು ನಾವು ಕೊಡಬೇಕಾಗುತ್ತೆ. ಅದಕ್ಕಾಗಿ ನಾ ಅಂಬೇಡ್ಕರ್ ಅವರು ಒಂದು ಹಂತದವರೆಗೂ ಶೋಷಿತ ಜನಾಂಗದವರಿಗೆ ಈ ಮೀಸಲಾತಿ ಇರಬೇಕು ಅಂತ ಅವ್ರು ಮಾಡಿದರು. ಆದರೆ ಇವತ್ತು ಮೀಸಲಾತಿ ಸ್ಥಿತಿ ಏನಾಗುತ್ತೆ, ಉದಾಹರಣೆಗೆ ನಾನೊಬ್ಬ ಕೆಳವರ್ಗದವನು ಅಂತ ಭಾವಿಸ್ಕೊಳ್ಳಿ, ನನಗೆ ಮೀಸಲಾತಿ ಸಿಗುತ್ತು, ಆ ಮೀಸಲಾತಿಯ ಪ್ರಯೋಜನ ಪಡ್ಕೊಂಡು ನಾನು ಮೇಲೆ ಬಂದನಿ, ಮೇಲೆ ಬಂದ ಮೇಲೂ ನನ್ನ ಪರಂಪರೆಯವರಿಗೆ ಅದು ಬೇಕಾ, ನಾವು ಯೋಚನೆ ಮಾಡೋಣ, ವಿಶ್ಲೇಷಣೆ ಮಾಡಬೇಕು. ಇವರಿಗೆ ಸಿಕ್ಕಿಲ್ಲ, ಇವರಿಗೆ ನಾನು ಮೀಸಲಾತಿ ಕೊಡೋಣಪ್ಪ, ನನಗೆ ಸಿಕ್ಕಿದೆ ಸಾಕು ಅಂತ ಹೇಳ್ತೇವೋ, ಇಲ್ಲ, ಇಲ್ಲೇ ಆಗಿರೋವಂಥ ದೋಷ. ಆಮೇಲೆ ಈಗ ಏನಾಯಿತು, ಆ ಮೀಸಲಾತಿ ಸೌಲಭ್ಯಗಳು ಎಲ್ಲರಿಗೂ ಬೇಕು ಅಂತ ಎಲ್ಲರೂ ಕೈ ಒಟ್ಟಾಕತ್ತಿದ್ರು. ಆದರೆ ಶರಣರು ಹೇಳಿದರು, ಅಯ್ಯೋ ಪುಣ್ಯಾತ್ಮ, ನೀವು ಕೊಡುವಂಥದ್ದನ್ನು ಕಲೀರಿ ಹೊರತಾಗಿ ಬೇಡುವಂಥದ್ದನ್ನು ಕಲಿಬೇರಿ. ಯಾವಾಗ ನಾವು ಬೇಡುವಂಥ ಸ್ಥಿತಿಯನ್ನು ಪಡ್ಕೊಂಡ್ವೋ ಬಡವರಾಗ್ತೀವಿ. ಬಸವಣ್ಣವರು ಆ ಕಾಲದಲ್ಲೇ ಹೇಳಿದರು, ಬೇಡುವವರಿಲ್ಲದೆ ಆನು ಬಡವನಾದನಯ್ಯ ಅಂತ. ಯಾರೂ ಬೇಡೋರೇ ಇರಲಿಲ್ಲಪ್ಪ, ಆದ್ದರಿಂದ ನಾನು ಬಡವಾದೆ ಅಂತ. ಈಗ ಹಾಗಲ್ಲ, ಬೇಡಿ ಬೇಡಿ ನಾವು ಬಡವರಾಗ್ತಾ ಇದ್ದೀವಿ. ಈ ಮೀಸಲಾತಿ ಅನ್ನುವಂಥದ್ದು ಅತ್ಯಂತ ದುರ್ಬಲರಿಗೆ, ಅತ್ಯಂತ ಕೆಳವರ್ಗದವರಿಗೆ ಒಂದು ಹಂತದವರೆಗೂ ಖಂಡಿತ ಬೇಕು. ಇನ್ನು ಆರ್ಥಿಕ ಮೀಸಲಾತಿ ಕೆಲವರಿಗೆ ಬೇಕಾಗುತ್ತೆ. ಇದೇ ಪ್ರಶ್ನೆನ ನಾನು ಪಾದ್ರಿಗಳಲ್ಲಿ ಕೇಳ್ತಾ ಇದ್ದೀನಿ, ಏನು ಹೇಳ್ತೀರಿ, ಬೈಬಲ್ ಏನು ಹೇಳುತ್ತೆ ಈ ವಿಚಾರಕ್ಕೆ? ಅದೇ, ಜೀಸಸ್ ಅವರು ತನ್ನ ಸೇವೆ ಮಾಡುವಾಗ ಅವರು 12 ಮಂದಿ ಅವರಿಗೆ ಶಿಷ್ಯರನ್ನು ಮಾಡಿಕೊಂಡ. ಅವರು ವಿದ್ಯೆ ಕಲಿತವರಲ್ಲ, ಸಾಮಾನ್ಯ ಬೆಸ್ತರು. ಅವರು ಜೊತೆಯಲ್ಲಿ ಇದ್ದುಕೊಂಡು ಕಡೆಯಲ್ಲಿ ನಾವು ನೋಡ್ತೇವೆ ಅಲ್ಲಿ ಏನಂತೇಳಿದರೆ, ಕಡೆಯಲ್ಲಿ ಜೀಸಸ್ಗೆ ಗೊತ್ತಿತ್ತು ತಾನು ಶ್ರಮೆ ಹೊಂದಬೇಕೆಂಬುದಾಗಿ. ಜೀಸಸ್ ಏನು ಮಾಡ್ತಾರೆ ಅಂತೇಳಿ, ಆಗಿನ ಸಂಪ್ರದಾಯ ಯಾವಾಗಲೂ ಗುರುವಿಗೆ ಗೌರವ ಕೊಡುವುದು, ಅತಿಥಿ ಸತ್ಕಾರ ಮಾಡುವುದು. ಆದರೆ ಈ ಜೀಸಸ್ ಏನು ಮಾಡ್ತಾರೆ ಅಂತೇಳಿದರೆ, ಬಟ್ಟೆ ತೆಗೆದುಕೊಂಡು 12 ಮಂದಿ ಶಿಷ್ಯರ ಕಾಲು ತೊಳಿತಾರೆ. ಆ ಹ್ಯುಮಿಲಿಟಿ, ದೀನತೆ, ಅದು ವಿಶೇಷ. ನೀವು ಹೀಗೆ ಮಾಡಬೇಕಂತೇಳಿ, ಸೇವೆ ಅಂತೇಳಿ ಈ ಥರ ಇರಬೇಕೆಂಬುದಾಗಿ. ಈಗ ಇರುವಂಥ ಒಂದು ರೀತಿಯ ಪಂಗಡ ಜಾತಿ ಎಲ್ಲ ಹೇಳುವಂಥದ್ದು, ಸ್ವಾಮೀಜಿಯವರು ಹೇಳಿದಾಗೆ ಅದು ನಾವು ಮಾಡಿಕೊಂಡದ್ದು ಒಂದು ವಿಚಾರ. ಯಾಕಂತ ಹೇಳಿದರೆ, ಒಬ್ಬಾಕೆ ಸ್ತ್ರೀ ಜೀಸಸ್ ಬಳಿ ಬಂದು ಕೇಳ್ತಾಳೆ,
ಕೆಲವರು ನೀವು ಯೆರೂಸಲೇಮ್ಗೆ ಹೋಗಬೇಕು ಪೂಜೆ ಮಾಡಲಿಕ್ಕೆ, ನಾವು ಈ ಬೆಟ್ಟದಲ್ಲಿ ಮಾಡ್ತೇವೆ. ಆಗ ಜೀಸಸ್ ಹೇಳೋದು, ದೇವರು ಆತ್ಮಸ್ವರೂಪ, ನೀವು ಎಲ್ಲಿ ಕೂಡ ಆರಾಧನೆ ನಡೆಸಬಹುದು ಎಂಬುದಾಗಿ. ಮತ್ತು ಸಂತ ಪೌಲನ್ನು ಹೇಳ್ತಾನೆ ಏನಂತ ಹೇಳಿದ್ರೆ, ಇನ್ನೊಬ್ಬರನ್ನು ಶ್ರೇಷ್ಠ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಅಲ್ಲಿ ಸುಪ್ರಿಮೇಸಿ, ನಾವು ಶ್ರೇಷ್ಠ ಅಲ್ಲ. ನಾವು ಇವತ್ತು ಕ್ರೈಸ್ತರ ಎಂಬುದಾಗಿ ಹೇಳಬಾರ್ದು, ನಮ್ಮಲ್ಲಿ ಶ್ರೇಷ್ಠತೆ ಮತ್ತು ಧರ್ಮ ಎಂಬುದಾಗಿ ಹೇಳುವಾಗ ಅದೊಂದು ಅನ್ವೇಷಣೆ, ಸಂಶೋಧನೆ. ನಾವು ವಿಜ್ಞಾನ ಬೇರೆ, ಕಂಪ್ಯೂಟರ್ ಬೇರೆ, ನಾಲೆಜ್ ಬೇರೆ ಸ್ಟಡಿ ಮಾಡಿದಾಗೆ ಧರ್ಮ ಕೂಡ ಒಂದು ಅನ್ವೇಷಣೆ, ಸತ್ಯವನ್ನು ಹುಡುಕುವುದು. ಒಂದು ವೇಳೆ ನಾನು ಹೇಳಬೇಕಂತ ಹೇಳಿದರೆ, ಸತ್ಯ ಎಲ್ಲಿ ಆದರೆ ನಾವು ಪ್ರಯಾಣ ಮಾಡ್ತಿದ್ದೇವೆ. ಸತ್ಯ ಈಗ ನಂಬಿಕೆ ಮಾತ್ರ ಅಲ್ಲ, ಇತರ ನಂಬಿಕೆ, ಅದು ಹಿಂದೂ ಧರ್ಮದಲ್ಲಿರ್ಬೋದು ಅಥವಾ ಮುಸ್ಲಿಂ ಧರ್ಮದಲ್ಲಿರ್ಬೋದು, ಯಾವುದು ಒಳ್ಳೆಯದುಂಟ ಅದನ್ನು ಆರಿಸಿಕೊಳ್ಳೋದು ನಮ್ಮ ಧರ್ಮ. ಮುಖ್ಯವಾಗಿ ಅನ್ವೇಷಣೆಯಲ್ಲಿ ನಾವು ಮಾಡುವಾಗ, ಯಾಕಂದರೆ ನಮಗೆ ಸಂಸ್ಕಾರ ಅಂತ ಹೇಳುವಾಗ ಎಲ್ಲ ವಿಚಾರಗಳನ್ನ ನಾವು ಪಡ್ಕೊಂಡು ಮುಂದೆ ಸಾಗಬೇಕು. ಮೋಕ್ಷ ಸಿಗಬೇಕಾದ್ರೆ ನಾವು ಇದು ತಪ್ಪು ಸರಿ ಎಂಬುದಾಗಿ ಯಾವುದೇ ಒಂದು ಕನ್ಕ್ಲೂಷನ್, ಒಂದು ಪರಿಮಿತಿಗೆ ನಾವು ಬರಬಾರ್ದು. ಮುಕ್ತಾಯಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ನೀವು ಮಾಡುವ ತಪ್ಪು ಅಥವಾ ನೀವು ಸರಿ ಇಲ್ಲ ಎಂಬುದಾಗಿ ಹೇಳುವಂಥ ನಾವು ಅನ್ಲೆಸ್ ನಾವು ಅದನ್ನು ಅಧ್ಯಯನ ಮಾಡಿದೆ. ಯಾಕಂತ ಹೇಳಿದ್ರೆ ನಾನು ಕೂಡ ನಮ್ಮ ಅಧ್ಯಯನದಲ್ಲಿ ನಾನು ತರಬೇತಿ ಹೊಂದಿರುವಾಗ ನಾನು ಕಂಪ್ಯಾರಿಟಿವ್ ಸ್ಟಡಿ, ಯಾಕಂದರೆ ನಾನು ಇಸ್ಲಾಂ ಸ್ಟಡಿ ಮಾಡಿದ್ದೇನೆ, ಈ ಜುಡಾಯಿಸಮ್ ಮಾಡಿದ್ದೇನೆ, ಹಿಂದೂಯಿಸಮ್ ಇದು ಮಾಡಿದ್ದೇನೆ. ಆ ಕಂಪ್ಯಾರಿಟಿವ್ ಸ್ಟಡಿ ಅದು ಮಾಡುವಾಗ ಯಾವುದು ಒಳ್ಳೆಯದು ಎಲ್ಲ ವಿಚಾರಗಳಿಗೆ, ಯಾಕಂದರೆ ನಾವು ಅನೇಕ ಕೊಟೇಶನ್ ನಾವು ತೆಗೆದುಕೊಳ್ತೇವೆ. ಭಗವದ್ಗೀತೆಯಲ್ಲಿ ಒಳ್ಳೆ ಕೊಟೇಶನ್ಸ್ ಇರ್ತದೆ. ಆದ್ದರಿಂದ ನಾವು ಭಾರತದಲ್ಲಿ ನಾವು ಜೀವನ ಮಾಡುವಾಗ ಹೊಂದಾಣಿಕೆ ಇರಬೇಕು ನಮ್ಮ, ಆದರೆ ನಂಬಿಕೆ ನಮ್ಮ ನಂಬಿಕೆಯಲ್ಲಿ ನಾವು ಮುಂದೆ ಸಾಕ್ತೇವೆ. ಆದರೆ ಇನ್ನೊಬ್ಬರ ವಿಷಯದಲ್ಲಿ ನಾವು ವಿಮರ್ಶೆ ಮಾಡೋದು ಸರಿಯಲ್ಲ. ಯಾವ ಒಟ್ಟಾಗಿ ಹೋಗಬೇಕು. ಯಾಕಂದರೆ ಒಂದು ಸಾರಿ ಯಾಕಂತ ಹೇಳಿದರೆ, ಒಬ್ಬೊಂದು ಹಳ್ಳಿಯಲ್ಲಿ ಒಬ್ಬ ಮನುಷ್ಯ ಅಲ್ಲಿ ಯಾವಾಗಲೂ ಇಂಥ ಒಂದು ಸಮಸ್ಯೆ ಬರ್ತಿತ್ತು, ಮತೀಯ ಸಮಸ್ಯೆ ಅಂತ. ಅದನ್ನು ನೋಡಿಬಿಟ್ಟು ಏನಂತ ಹೇಳಿದರೆ, ಒಂದು ಅಲ್ಲಿ ಟಾಯ್ಲೆಟ್ ಇರಲಿಲ್ಲ, ಅವನು ಕಟ್ಸ್ಕೊಟ್ಟ. ಹಾಗೆ ಎಲ್ಲ ಮತೀಯರು ಅದಕ್ಕೆ ಹೋಗ್ತಾರೆ, ಅಲ್ಲಿ ಭೇದ ಇಲ್ಲ. ಹಾಗೆ ಹೇಳುವಾಗ ನಾನು ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾನು ನನ್ನ ಜನ ನಮ್ಮ ಮಧ್ಯೆ ಇರುವಂಥ ಜನರಿಗೆ ಹೇಳಿದೆ, ಚರ್ಚ್ ಕಟ್ಟೋದಕ್ಕೆ ಒಂದು ಹಾಸ್ಪಿಟ್ಲ್ ಕಟ್ಟಿ. ಯಾಕೆ ಇದು ಮಾಡ್ತೀರ? ಯಾಕೆ ಅನೇಕರಿಗೆ ಅಂತ ಹೇಳಿದರೆ ಕೆಲವರು ತಪ್ಪಾಗಿ ತಿಳಿದ್ರೆ, ಯಾಕಂದರೆ ನಾಸ್ತಿಕನ ಇನ್ನೊಂದು, ಯಾಕಂದರೆ ಅಷ್ಟು ನಾವು ಚರ್ಚ್ ಕಟ್ತೇವೋ ಅಷ್ಟು ಪ್ರಾಬ್ಲಮ್ ಸಮಸ್ಯೆಗಳು ಬರ್ತವೆ. ಅದಕ್ಕಿಂತ ನಾಲ್ಕು ಜನರಿಗೆ ಉಪಕಾರ ಆಗಲಿ, ಸಮಾಜಕ್ಕೆ ಅವಶ್ಯಕತೆ ಇರೋ. ಹೌದು, ಏನಾಗತ್ತೆ ಉಂಟು ಅದನ್ನು ಮಾಡಿ ಅಂತ ನಾನು ನನ್ನ ಸಲಹೆ ಕೊಡ್ತಿದ್ದೇನೆ. ಹಾಂ, ಈಗ ಕುರಾನ್ನಲ್ಲಿ ಈ ಮೀಸಲಾತಿ ಬಗ್ಗೆ ನಾವು ಮಾತಾಡಿದ್ವಿ ಸಂಕ್ಷಿಪ್ತವಾಗಿ. ಇದು ಕೊಡಬೇಕಾ, ಈ ಪರಿಶಿಷ್ಟ ಈ ಜಾತಿ ಪಂಗಡಗಳ ಮೀಸಲಾತಿ ಬೇಕು ಅಥವಾ ಬೇಡ, ಏನು ಹೇಳ್ತೀರಿ? ಖಂಡಿತ ಬೇಡ ಮೇಡಮ್. ಕುರಾನ್ ಏನು ಹೇಳುತ್ತೆ ಅಂದರೆ, ಮೇಜರ್ ಪಾಯಿಂಟ್ ಬೇಸಿಕ್ ಏನಂದರೆ, ಮನುಷ್ಯತ್ವ ಅದೊಂದಿರಬೇಕು, ಬೇರೆ ಯಾವುದೂ ಇಲ್ಲ. ಮನುಷ್ಯ ಮನುಷ್ಯನಿಗೆ ಏನಾದರೂ ಮಾಡಬೇಕು, ಆ ಖುಷಿ ಏನು ಬರುತ್ತೆ ಅದಕ್ಕೆ ಹೆಸರು ಇಸ್ಲಾಂ, ಅದಕ್ಕೆ ಹೆಸರು ಪೀಸ್, ಬೇರೆ ಏನು ಉದ್ದೇಶ ಇಲ್ಲ. ಅದಕ್ಕೆ ಬಾಟಮ್ ಲೈನ್ ಏನಂತ, ಸಿರಾತುಲ್ ಮುಸ್ತಕೀಮ್ ಅಂತೀವಿ. ಅದು ಒಂದೇ ದಾರಿ, ಆ ಒಂದೇ ದಾರಿ ಹುಡ್ಕೊಂಡು ಹೋಗ್ತಾ ಇರಿ. ದಾರಿಯಲ್ಲಿ ಯಾರು ಬರ್ತಾರೆ ಅವ್ರಿಗೆ ನೀವು ಏನು ಮಾಡಿ, ಉದ್ಧಾರ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ, ಅವ್ರಿಗೊಂದು ಸಹಾಯ ಮಾಡಿ, ಮನುಷ್ಯತ್ವ ತೋರಿಸಿ. ಅದೇ ಇಸ್ಲಾಂ. ನಮ್ಮ ಇಸ್ಲಾಂದಲ್ಲಿ ಏನು ಇರುತ್ತೆ ಅಂದರೆ, ಇವರು ಪಂಡಿತಿ, ಅವರು ಮುಸ್ಲಿಮ್ಸು, ಅವರು ಇಸಾಯಿ, ಅಂಥದ್ದು ಯಾವುದು ಬರಲ್ಲ. ಎಲ್ಲ ಒಂದೇ, ಎಲ್ಲರಿಗೂ ದೇವರು ಒಂದೇ, ಎಲ್ಲ ಮನುಷ್ಯತ್ವ ಒಂದೇ, ಎಲ್ಲ ಜನಗಳು ಒಂದೇ. ಎಲ್ಲ ಇಡೀ ಭೂಮಿಗೆ ಎಷ್ಟೊಂದು ಜನ ಬಂದಿದ್ದಾರೆ, ಎಷ್ಟೊಂದು ಜನ ಬರ್ತಾರೆ, ಎಲ್ಲದಕ್ಕೂ ಒಂದೇ ಭೂಮಿ, ಒಂದೇ ಆಸಮಾನ, ಒಂದೇ ಜಮೀನು. ಒಂದು ನಾನು ಇಲ್ಲಿ ಒಂದು ಪ್ರಶ್ನೆ ಎತ್ತಕ್ಕೆ ಇಷ್ಟಪಡ್ತೀನಿ. ಈಗ ಒಟ್ಟು ಸ್ವಾಮೀಜಿಯವರು ಅದನ್ನು ಬಹುಶಃ ಕೇಳಿಸ್ಕೊಳ್ತಾ ಇದ್ದಾರೆ, ಒಟ್ಟು ನಮ್ಮ ಭಾರತ ದೇಶದ ಜನಸಂಖ್ಯೆಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಅಲ್ಪಸಂಖ್ಯಾತರು ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ, ಇನ್ನೇನಿಲ್ಲ. ಅದಕ್ಕೆ ನಾವು ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ನರನ್ನು ನಾವು ಅಲ್ಲಿ ಆ ಗುಂಪಿನಲ್ಲಿಟ್ಟಿದ್ದೇವೆ, ಮುಸಲ್ಮಾನರನ್ನು ಆ ಗುಂಪಿನಲ್ಲಿಟ್ಟಿದ್ದೇವೆ. ಭಾರತ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಮುಸಲ್ಮಾನರ ಸಂಖ್ಯೆ ಕಮ್ಮಿ ಹಾಗೂ ಕ್ರಿಶ್ಚಿಯನ್ನರ ಸಂಖ್ಯೆ ಕಮ್ಮಿ. ಆ ಕಾರಣಕ್ಕಾಗಿ ಕೆಲವೊಂದು ಮೀಸಲಾತಿಗಳನ್ನು ಅವರಿಗೆ ಕೊಡಬೇಕಾಗುತ್ತೆ, ಯಾಕೆಂದರೆ ಬೇರೆಯವ್ರ ಜೊತೆ ಅವರ ಕಾಂಪಿಟೇಷನ್ ಬಹಳ ಕಷ್ಟ ಆಗ್ತದೆ. ಹಾಗೆ ಇದ್ದಾಗ ಹೇಗೆ ಕೊಡಬೇಕಾಗ್ತದೆ? ಕೆಲವೊಂದು ಸಲ ಮುಸಲ್ಮಾನ ಬಂಧುಗಳಿಗೆ ಒಂದು ಮೀಸಲಾತಿಯನ್ನು ಕೊಡಬೇಕಾಗುತ್ತೆ, ಯಾಕೆಂದರೆ ಅವರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಮತ್ತು ಅವರ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಈಗ ಅದಕ್ಕಾಗಿ ಕೊಟ್ಟಿದೆ ಅಲ್ವಾ ಸೆಂಟ್ರಲ್ ಗೌರ್ಮೆಂಟ್? ಸೆಂಟ್ರಲ್ ಗೌರ್ಮೆಂಟಿಂದ ಕೊಟ್ಟಿದ್ದಾರೆ ಅಂದರೆ, ಇದಕ್ಕೆ ಮೇಜರ್ ಪಾಯಿಂಟ್ ಏನು ಬರುತ್ತೆ ಅಂದರೆ, ಒಂದೇ ಒಂದು ಉದ್ದೇಶ. ಎಲ್ಲರೂ ನಾವು ಏನು ಮಾಡ್ತೀವಿ, ಒಂದು ಪಾಲಿಟಿಷಿಯನ್ಸ್ಗೆ ಒಂದು ವೋಟ್ ಹಾಕ್ತೀವಿ. ನಾವು ಏನು ನಂಬ್ಕೊಂಡು ಅವ್ರಿಗೆ ಕೊಡ್ತೀವಿ ಅಂದರೆ, ನಮಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಜನಗಳಿಗೆ ಸಹಾಯ ಮಾಡ್ತಾರೆ ಅಂತಾರೆ. ಅವ್ರೇನು ಮಾಡ್ತಾರೆ, ಕೈ ಮುಗಿಸಿ ವೋಟ್ ತೊಗೊಳ್ತಾರೆ, ಸಹಾಯ ಅಂತೂ ಖಂಡಿತ ಮಾಡಲ್ಲ.
ಯಾವುದೇ ಕಾರಣಕ್ಕೂ ಮಾಡಲ್ಲ, ಬರೀ ದುಡ್ಡು ಮಾಡ್ತಾರೆ ಬೇರೆ ಏನು ಮಾಡಲ್ಲ. ನಿಮ್ಮ ಹತ್ರ ಇರೋ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಅವ್ರು ಸಹಾಯ ಮಾಡ್ತಾರೆ, ಬಡವರಿಗೆ ಅವ್ರ ಒಂದು ಕಣ್ಣು ನೋಡೋದೂ ಇಲ್ಲ. ಅವ್ರು ಯಾವ ಜಾತಿ ಆದರೂ ಇರಲಿ, ಮುಸ್ಲಿಮ್ಸ್ ಇರಲಿ, ಪಂಡಿತ್ಜಿ ಇರಲಿ, ಹಿಂದೂಸ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಇಸಾಯಿ ಇರಲಿ, ಸಿಖ್ ಇಸಾಯಿ, ಯಾರಿಗೂ ಸಹಾಯ ಮಾಡ್ತಾ ಇಲ್ಲ. ಈಗ ರೈಟ್ ನಾವು ಪರಿಸ್ಥಿತಿ ಏನಿದೆ, ನಮ್ಮ ಕಿಸಾನ್ಗೆ ನಮ್ಮ ಏನು ಮಾಡ್ತಾ ಇದೆ ನಮ್ಮ ಗೌರ್ಮೆಂಟು, ಯಾವುದೇ ಕಾರಣಕ್ಕೂ ಯಾರಿಗೂ ಒಂದೇ ಒಂದು ಚೂರು ಹೆಲ್ಪ್ ಮಾಡ್ತಾ ಇಲ್ಲ. ಇದರಲ್ಲಿ ಏನು ಮಾಡಬೇಕು ನಾವು ಅಂದರೆ, ಫಸ್ಟ್ ಪಾಯಿಂಟು ನಾವು ಒಟ್ಟಿಗೆ ಒಂದಾಗಬೇಕು. ಒಂದಾಗಿ ನಾವು ಏನು ಮಾಡಬೇಕು ಅಂದರೆ, ನಾವು ಒಂದು ಪಾಲಿಟಿಷಿಯನ್, ಒಂದು ಮಿನಿಸ್ಟರ್, ಒಂದು ಪಿ ಎಂ, ಒಂದು ಸಿ ಎಂ ಅವ್ರಿಗೆ ಸ್ಥಾಪನೆ ಮಾಡೋದು ಮುಂಚೆ ನಾವು ಡಿಸೈಡ್ ಮಾಡಬೇಕು ಅವನ ಹತ್ರ ಎಜುಕೇಷನ್ ಇದೆಯಾ. ಎಜುಕೇಟೆಡ್ ಪರ್ಸನ್ಗೆ ನಾವು ವೋಟ್ ಕೊಡಬೇಕು. ಅವನಿಗೆ ಎಷ್ಟೊಂದು ಎಜುಕೇಟೆಡ್ ಇರ್ತಾನೆ ಅಷ್ಟೊಂದು ಅವನು ನಮಗೆ ಉದ್ಧಾರ ಮಾಡ್ತಾನೆ. ವಿದ್ಯೆ ಜೊತೆ ಸಂಸ್ಕಾರ ಬೇರೆ ಏನಿಲ್ಲ. ಬಹಳ ಒಳ್ಳೆಯದು, ಧನ್ಯವಾದಗಳು. ಈಗ ನಾವು ಬಹುತೇಕ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ನನ್ನ ಕಾರ್ಯಕ್ರಮದಲ್ಲಿ ಒಂದು ಕೊನೆಯ ಪ್ರಶ್ನೆ, ಈಗ ಒಂದು ದೇಶವನ್ನು ಆಳೋಕ್ಕೆ ಒಂದು ಮಾನದಂಡ ಇರಬೇಕು, ಧರ್ಮ ಮಾನದಂಡ ಆಗಬಾರ್ದು. ಯಾಕೆಂದರೆ ಹಲವಾರು ಧರ್ಮಗಳಿದೆಯಲ್ಲ ನಮ್ಮ ಭಾರತ ದೇಶದಲ್ಲಿ. ಒಂದೇ ಧರ್ಮ ಆಗಿದ್ದರೆ ಅದನ್ನು ಅದೇ ಧರ್ಮದಲ್ಲಿ, ಅಮೆರಿಕಾ ಆದರೆ ಬಹಳ ಸಿಂಪಲ್ಲು, ಅಲ್ಲಿ ಹೆಚ್ಚು ಕ್ರೈಸ್ತ ಧರ್ಮೀಯರಿದ್ದಾರೆ, ಅಥವಾ ಇರಾಕ್ ಅಥವಾ ಇರಾನನ್ನು ತಗೊಂಡಾಗ ಅಲ್ಲಿ ಹೆಚ್ಚು ಮುಸಲ್ಮಾನ ಬಾಂಧವರಿದ್ದಾರೆ, ಅಲ್ಲಿ ಧರ್ಮದ ವಿಚಾರವನ್ನು ಪ್ರಧಾನವಾಗಿ ಇಡೋಣ. ಆದರೆ ಭಾರತ ದೇಶ ಹಾಗಲ್ಲ, ಇಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಧರ್ಮ ದೇಶವನ್ನು ಆಳಬೇಕೆ, ಅಥವಾ ಈ ದೇಶದ ಕಾನೂನು ಈ ದೇಶವನ್ನು ಆಳಬೇಕೆ? ಧರ್ಮ ಮತ್ತು ಕಾನೂನು ಬೇರೆ ಬೇರೆ ಅಲ್ಲ, ಅವು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಈಗ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತ ಇತ್ತು, ಅದನ್ನು ಇವತ್ತು ನಾವೆಲ್ಲ ಏನು ಹೇಳ್ತೀವಿ, ಮೊದಲ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಮೊದಲ ಸಂಸತ್ ಹೇಳ್ತೀವಿ. ಇವತ್ತು ನಮ್ಮ ಭಾರತದ ಆಡಳಿತಕ್ಕಾಗಿ ನಾವು ಸಂವಿಧಾನವನ್ನು ರೂಪಿಸ್ಕೊಂಡಿದ್ವಿ, ರಚನೆ ಮಾಡ್ಕೊಂಡಿದ್ದೀವಿ. ಆ ಸಂವಿಧಾನದಲ್ಲಿರುವಂಥ ಎಲ್ಲ ತತ್ವ ಸಿದ್ಧಾಂತಗಳು ಕೂಡ ಅನುಭವ ಮಂಟಪದಿಂದ ರೂಪಿತ ಆದಂಥವು ಅನ್ನೋದು ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಧರ್ಮನೇ ಬೇರೆ, ರಾಜಕೀಯನೇ ಬೇರೆ, ಕಾನೂನೇ ಬೇರೆ, ಧರ್ಮನೇ ಬೇರೆ ಅಂತ ಮಾಡಿದ್ರಿಂದಲೇ ಇಷ್ಟೆಲ್ಲ ಅನಾಹುತಗಳು ಆಗಿರೋವಂಥದ್ದು. ಧರ್ಮ ರಾಜಕೀಯದ ಮೇಲೆ ಅವಲಂಬಿತ ಆಗಿರಬಾರ್ದು, ರಾಜಕೀಯ ಧರ್ಮದ ಮೇಲೆ ಅವಲಂಬಿತ ಆಗಿರಬಾರ್ದು, ಅದು ಇದ್ರ ಮೇಲೆ ಸವಾರಿ ಮಾಡಬಾರ್ದು, ಇದು ಅದ್ರ ಮೇಲೆ ಸವಾರಿ ಮಾಡಬಾರ್ದು. ಆದರೆ ಧರ್ಮದ ತಳಹದಿಯ ಮೇಲೆ ರಾಜಕೀಯ ರೂಪಿತ ಆಗಬೇಕು. ಧರ್ಮದ ನೆಲೆಗಟ್ಟಿನ ಮೇಲೆ ರಾಜಕೀಯ ಸಿದ್ಧಾಂತಗಳು ರೂಪಿತ ಆಯಿತು ಅಂತಂದರೆ ಆವಾಗ ಈ ರೀತಿ ಅನಾಹುತಗಳು ಆಗೋದೇ ಇಲ್ಲ. ಇವತ್ತು ಯಾಕೆ ಈಗ ಹೇಳಿದ್ರು, ಅವರು ಎಲ್ಲ ರಾಜಕಾರಣಿಗಳು ಕೂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ, ಸ್ವಜನ ಪಕ್ಷಪಾತವನ್ನು ಮಾಡ್ತಾರೆ, ಸಮಾಜದಲ್ಲಿ ಅನ್ಯಾಯಕ್ಕೆ ಅವರೇ ಒತ್ತು ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ಸಂಸ್ಕೃತಿ ಮತ್ತು ಧರ್ಮದ ನೆಲೆಗಟ್ಟನ್ನು ಅವ್ರು ಮರ್ತಿರೋವಂಥದ್ದು. ಯಾರಿಗೆ ನಿಜವಾದ ಸಂಸ್ಕೃತಿ ಮತ್ತು ಧರ್ಮದ ನೆಲೆಗಟ್ಟಿರುತ್ತೋ ಅವನು ಈ ರೀತಿಯ ಅನ್ಯಾಯ ಅತ್ಯಾಚಾರಗಳನ್ನು ಮಾಡಲಿಕ್ಕೆ ಖಂಡಿತ ಹೋಗಲ್ಲ. ಅಲ್ಲಿ ಬರೀ ಅವನು ಕಾನೂನು ನೋಡ್ತಾ ಇದ್ದಾನೆ, ಆದರೆ ಕಾನೂನಿಗಿಂತ ಹೃದಯ ಕಾನೂನು ಭಾಳ ದೊಡ್ಡದು. ನಮ್ಮ ಹೃದಯ ನೀನು ತಪ್ಪು ಮಾಡ್ತಾ ಇದೆಯೋ ಒಳ್ಳೇದು ಮಾಡ್ತಿದೆಯೋ ಅಂತ ಹೇಳ್ತೆ, ಮನವರಿಯದ ಕಳ್ಳತನ ಇಲ್ಲ ಅಂತ ಹೇಳ್ತಾರೆ. ಆ ಮನಸ್ಸಿಗೆ ಸಂಸ್ಕಾರ ಕೊಡೋದು ಯಾವುದು? ಕಾನೂನು ಕೊಡೋದಲ್ಲ, ಧರ್ಮ ಕೊಡುತ್ತೆ. ಹಾಗಾಗಿ ಧರ್ಮದ ನೆಲೆಗಟ್ಟಿನ ಮೇಲೆ ರಾಜಕೀಯ ನಿರೂಪಿತ ಆಗಬೇಕು. ಹಾಗಂತ ಧರ್ಮ ಅವ್ರ ಮೇಲೆ ಪ್ರಭಾವ ಬೀರಬಾರ್ದು. ಆದರೆ ಇವತ್ತೇನಾಗಿದೆ ಅಂತಂದರೆ, ಧರ್ಮದ ಸ್ಥಾನದಲ್ಲಿ ಕೂತ್ಕೊಂಡು ನಾವು ಹೇಳಿದ್ದೆಲ್ಲ ನಡೆಯುತ್ತೆ ಅಂತ ನಾವು ಅವ್ರ ಮೇಲೆ ಪ್ರಭಾವ ಬೀರಕ್ಕೆ ಹೊರಟಿದ್ದೀವಿ, ಅದು ತಪ್ಪು. ಧರ್ಮ ಮಾರ್ಗದರ್ಶನ ಮಾಡಬೇಕು. ಈಗ ರಾಜಕಾರಣಿ ತಪ್ಪು ಮಾಡಿದ್ದಾನೆ ಅಂತಂದರೆ ಅವನಿಗೆ ತಿಳುವಳಿಕೆಯನ್ನು ಹೇಳುವಂಥ ಕೆಲಸ ಧರ್ಮಾಧಿಕಾರಿಗಳು ಮಾಡಬೇಕು, ಅವನಿಗೆ ಅರಿವನ್ನು ಮೂಡಿಸ್ಬೇಕು. ಆದರೆ ಆ ಕೆಲಸ ಇವತ್ತು ಮಾಡ್ತಾ ಇಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣನವರು ಕೂಡ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಹೇಗೆ ಆಡಳಿತ ಮಾಡಿದರು? ನಂಟು ಭಕ್ತಿ ನಾಯಕ ನರಕ ಅಂತ ಹೇಳಿದರು. ಅಂದರೆ ಸಂಬಂಧಗಳನ್ನು ದೂರ ಇಟ್ಟರು. ಆದರೆ ಇವತ್ತೇನಾಗಿದೆ, ಎಲ್ಲ ನಮ್ಮ ಸುತ್ತ ಸಂಬಂಧಿಗಳೇ ಸೇರ್ಕೊಂಬಿಟ್ರು. ನಾನಿಲ್ಲ ಅಂತಂದರೆ ನನ್ನ ಮಗ ಆಗಬೇಕು, ನನ್ನ ಮಗ ಇಲ್ಲ ಅಂತಂದರೆ ನನ್ನ ಸೊಸೆ ಆಗಬೇಕು, ಅಂದರೆ ಒಂದು ರೀತಿಯ ಕುಟುಂಬ ರಾಜಕಾರಣವನ್ನು. ಇದು ಯಾವುದೋ ಒಂದು ಪ್ರಾಂತದಲ್ಲಿ ಅಂತ ನಾವು ಹೇಳ್ತಾ ಇಲ್ಲ, ದಿಲ್ಲಿಯಿಂದ ಹಿಡಿದು ನಮ್ಮ ಗ್ರಾಮ ಪಂಚಾಯತಿಯವರೆಗೂ ಇದೇ ನಡೀತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಅವ್ರಿಗೆಲ್ಲರಿಗೂ ಸರಿಯಾದ ಧರ್ಮದ ಅರಿವಿಲ್ಲದೆ ಇರುವಂಥದ್ದು. ಆ ಧರ್ಮ ಹೇಳೋದಾದರೂ ಏನು? ದಯೆ, ಸತ್ಯ, ಪ್ರಾಮಾಣಿಕತೆ, ಅಹಿಂಸೆ, ಪರೋಪಕಾರ, ಸಕಲ ಜೀವಾತ್ಮರ ಒಳಿತು ಬಯಸುವಂಥದ್ದು. ಈ ತತ್ವಗಳ ಅಡಿಯಲ್ಲಿ ರಾಜಕೀಯ ರೂಪಿತ ಆದರೆ ತಪ್ಪೇನಿಲ್ಲ.
ಬರೀ ಕಾನೂನಿನ ಮೂಲಕವೇ ರಾಜಕೀಯ ಮಾಡ್ತೀವಿ ಅಂದಾಗಲೇ ಈ ದೇಶದಲ್ಲಿ ಏನೇನು ಅನಾಹುತಗಳನ್ನು ಅನುಭವಿಸ್ತಾ ಇದ್ದೇವೋ ಆ ಅನಾಹುತಗಳು ಇನ್ನಷ್ಟು ಹೆಚ್ಚುತ್ತಾ ಹೋಗ್ತವೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ಆ ನೆಲೆಯಲ್ಲಿ ನಾವು ಹೇಳೋದು ಧರ್ಮದ ನೆಲೆಗಟ್ಟಿ, ಅದು ಮಾನವೀಯ ಧರ್ಮದ ನೆಲೆಗಟ್ಟಿನ ಮೇಲೆ. ಅಲ್ಲಿ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಥವಾ ಇಸ್ಲಾಂ ಧರ್ಮ ಅಂತ ನಾವು ಹೇಳ್ತಾ ಇಲ್ಲ, ಮಾನವೀಯ ಧರ್ಮ. ಮಾನವೀಯ ಧರ್ಮ ಹೇಳೋದೇನು? ಸತ್ಯ, ಅಹಿಂಸೆ, ಪ್ರೀತಿ, ತ್ಯಾಗ, ಸಹನೆ, ಸಹಬಾಳ್ವೆ, ಇಂಥ ಮೌಲ್ಯಗಳನ್ನು ಹೇಳುತ್ತೆ. ಈ ಮೌಲ್ಯಗಳ ಆಧಾರದ ಮೇಲೆ ಆ ಸಂವಿಧಾನದ ಕಾನೂನುಗಳನ್ನು ಕೂಡ ಅಳವಡಿಸ್ಕೊಂಡು ರಾಜಕೀಯ ಮಾಡೋದಾದರೆ ಕಲ್ಯಾಣ ರಾಜ್ಯವನ್ನು ನಾವು ನೆಲೆಗೊಳಿಸಲಿಕ್ಕೆ ಸಾಧ್ಯ ಅಂತ ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ. ತಾವು ಏನು ಹೇಳ್ತೀರಿ ಈ ಒಂದು ವಿಚಾರದಲ್ಲಿ? ಧರ್ಮ ಎಂಬುದಾಗಿ ಹೇಳುವಾಗ ನಾನು ಹೇಳುವುದೇನಂತ ಹೇಳಿದರೆ, ಬರೀ ಯಾವುದೇ ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ಎಲ್ಲ ನಂಬಿಕೆಯುಳ್ಳ ಜನರು ವಾಸಿಸುತ್ತಾರೆ. ಜರ್ಮನ್, ಅಮೇರಿಕಾ, ರಷ್ಯಾ ಎಲ್ಲ ರೀತಿಯಲ್ಲಿ ನೋಡಿದ್ರೆ ಇಸ್ಲಾಂ, ಕ್ರೈಶ್ಚನ್, ಹಿಂದೂ ಎಲ್ಲರೂ ಇದ್ದಾರೆ. ಆದ್ದರಿಂದ ಅಲ್ಲಿ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಅಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ಬರೀ ಒಂದು ಧರ್ಮ ಒಂದು ಮಾಡಿಕೊಂಡು, ಯಾಕಂದರೆ ಹೆಚ್ಚಿನವರು ಮೆಜಾರಿಟಿ ಯಾರೂ ನಾಸ್ತಿಕರಿಲ್ಲ. ಪ್ರತಿಯೊಬ್ಬರು ಆಡಳಿತಕ್ಕೆ ಬರೋರು ಅವರಿಗೆ ಒಂದು ಧರ್ಮದ ಹಿನ್ನೆಲೆ ಇದ್ದೇ ಇರ್ತದೆ. ಈಗ ಧರ್ಮವನ್ನೇ ಹಿಡಿದುಕೊಂಡು ಆಡಳಿತ ನಡೆಸಿದಂಥ ರಾಜ್ಯಗಳಾಗಲಿ ದೇಶಗಳಾಗಲಿ ಅದು ಸೋತೋಗಿವೆ, ಫೇಲಿಯರ್ ಆಗಿದೆ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಯಾಕಂತ ಹೇಳಿದರೆ ಈಗ ಒಂದು ಒಂದು ಸಂದರ್ಭದಲ್ಲಿ ಕಮ್ಯುನಿಸಮ್, ಸಮತಾವಾದ, ಅದು ಥರ್ಡ್ ರಿಲಿಜನ್, ಯಾಕಂದರೆ ಜಗತ್ತಿನಲ್ಲಿ ಮೂರನೇ ಧರ್ಮ ಅಂತ ಇತ್ತು, ಇವತ್ತು ಅದು ಬಿದ್ದೋಯಿತು. ಯಾಕಂದರೆ ಅಲ್ಲಿ ಒಂದು ಕೊರತೆ ಏನಂತ ಹೇಳಿದರೆ, ಅಲ್ಲಿ ಸಮತಾವಾದದಲ್ಲಿ ಅಲ್ಲಿ ಪ್ರೀತಿ ಎಂಬುದಿಲ್ಲ. ಯಾಕಂದರೆ ಎಲ್ಲರೂ ಈಕ್ವಲ್, ಸಮಾನತೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಅದೊಂದು ರೂಲ್ ಮಾಡಿದಾಗೆ ಅದು ಕ್ರಮ. ಇಲ್ಲಿ ಈಗ ನಾವು ನಮ್ಮ ಪರಿಸ್ಥಿತಿ, ನಮ್ಮ ಭಾರತೀಯ ಸ್ಥಿತಿಯಲ್ಲಿ ಒಂದು ಹೇಳಬೇಕಂತ ಹೇಳಿದರೆ, ಇಲ್ಲಿ ಧರ್ಮ ಎಲ್ಲ ಧರ್ಮಗಳಿಗಿಂತಲೂ ಮುಖ್ಯವಾದ ಪ್ರಾಬ್ಲಮ್ ಸಮಸ್ಯೆ ಇರೋದು ಅಂತ ಹೇಳಿದರೆ, ಇಲ್ಲಿ ವ್ಯತ್ಯಾಸ ಇರೋದು, ಅಂತರ ಇರೋದು ಬಡವ ಬಲ್ಲಿದ. ಇದರಿಂದಲೇ ಸ್ವಾರ್ಥ ಇರೋದ್ರಿಂದಲೇ ಭ್ರಷ್ಟಾಚಾರ ಎಲ್ಲ ರೀತಿಯಲ್ಲಿದೆ. ಈ ಅಂತರ ಕಡಿಮೆ ಆಗಬೇಕು. ಅದಕ್ಕೆ ನಾವು ಮಾನವೀಯ ಧರ್ಮ ಅಂತ ಹೇಳುವಂಥದ್ದು, ಆ ಅಂತರ ಕಡಿಮೆ ಆಗುವಾಗ ಅನೇಕ ಶೇಕಡ 50% ಭಾಗ ಸಮಸ್ಯೆ ಪರಿಹಾರ ಆಗ್ತದೆ. ಆದ್ದರಿಂದ ನಾವು ಮಾನವ ಧರ್ಮ ಎಂಬುದಾಗಿ ಹೇಳುವಾಗ ಅದಕ್ಕೊಂದು ಚೌಕಟ್ಟಿರಬೇಕು. ಆದ್ದರಿಂದ ನಾವು ಕಾನೂನು ಎಲ್ಲರಿಗೆ ಸಮಾನ, ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಅದರಲ್ಲಿ ಎಲ್ಲರಿಗೆ ಸಮಾನ ಹಕ್ಕು ಇದೆ. ಆ ರೀತಿಯಲ್ಲಿ ಹೇಳುವಾಗ ಪ್ರತಿಯೊಂದು ರಾಜ್ಯ ದೇಶದಲ್ಲಿ ಕೂಡ ಅಂಥ ಒಂದು ವಾತಾವರಣ ಅದು ಬರಬೇಕು. ಆಗ ಮಾತ್ರವೇ ಅಲ್ಲಿ ಒಂದು ರೀತಿಯ ಒಳ್ಳೆಯದು, ಒಳ್ಳೆಯ ವಿಚಾರಗಳು ನಾವು ತಿಳ್ಕೊಳ್ಬಹುದು. ಹಾಂ, ತಾವು ತಮ್ಮ ವಿಚಾರ ಈ ವಿಷಯದ ಬಗ್ಗೆ? ವಿಚಾರ ಅಂತದೇನು ಬರಲ್ಲ ಮೇಡಮ್. ವಿಚಾರ ಅಂದರೆ ಏನು, ನಾವು ಒಂದೇ ಒಂದು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಏನು ಮಾಡಬೇಕು ನಾವು ಅಂದರೆ, ಎಜುಕೇಟೆಡ್ ಎಜುಕೇಷನ್. ನಮ್ಮ ದೇಶದಲ್ಲಿ 99.9% ನಾವು ಎಲ್ಲ ಧರ್ಮಗಳು, ಈ ಜಾತಿ ಗಲಾಟೆಗಳು ಇದನ್ನೆಲ್ಲ ಬಿಟ್ಬಿಟ್ಟು ಒಂದೇ ಒಂದು ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಹಿಂದೆ ಹೋರಾಟ ಮಾಡಿದ್ರೆ ಇಂಥ ಎಷ್ಟೋ ಒಂದು ಕೋಟ್ಯಂತೋ ಸಮಸ್ಯೆಗಳು ಬಂದರೂ ಅದಕ್ಕೊಂದು ಪರಿಹಾರ ನಮಗೆ ಸಿಗುತ್ತೆ. ಬರೋದಿಲ್ಲ, ಫಸ್ಟ್ ಆಫ್ ಆಲ್ ಬರಲ್ಲ. ಮಧ್ಯೆ ನಾವು ಒಂದು ಬಾಯಿ ಹಾಕ್ತೇವೆ, ಹೇಳಿ ಹೇಳಿ. ಶಿಕ್ಷಣ ಇವತ್ತಿಲ್ಲ ಅಂತ ಅಲ್ಲ, ಸುಶಿಕ್ಷಿತರಿಂದಲೇ ಸಮಾಜದ ಘಾತಕ ಕಾರ್ಯಗಳು ಹೆಚ್ಚಾಗ್ತಾ ಇದಾವೆ. ಅಲ್ಲಿ ಶಿಕ್ಷಣ ಜೊತೆಗೆ ಸಂಸ್ಕೃತಿ ಬೇಕು, ಸಂಸ್ಕೃತಿ ಧರ್ಮದ ನೆಲೆಗಟ್ಟು ಬೇಕು. ನಾವು ಬರೀ ಶಿಕ್ಷಣ ಕೊಟ್ಟಿವೆ ಹೊರತಾಗಿ ಅವ್ರಿಗೆ ಸಂಸ್ಕಾರವನ್ನು ಕೊಡಲಿಲ್ಲ. ಆ ಸಂಸ್ಕಾರವನ್ನು ಕೊಡದೇ ಇರೋದ್ರಿಂದಲೇ ನಾಡಿನಲ್ಲಿ ಇಷ್ಟೆಲ್ಲ ಅನಾಹುತಗಳಾಗ್ತವೆ. ಈಗ ಯಾರು ನಮ್ಮ ಸಚಿವರಾಗಿರುವಂಥವ್ರು ಅವಿದ್ಯಾವಂತರ, ಅಥವಾ ನಮ್ಮ IAS ಅಧಿಕಾರಿಗಳು, IPS ಅಧಿಕಾರಿಗಳು ಅವಿದ್ಯಾವಂತರ ವಿದ್ಯಾವಂತರು, ಸಂಸ್ಕಾರದ ಶಿಕ್ಷಣ ಬೇಕು. ಆದರೆ ಅವ್ರಿಗೆ ಸಂಸ್ಕಾರಗಳ ಕೊರತೆ ಎದ್ದು ತೋರ್ತಾ ಇದೆ, ಅವ್ರಿಗೆ ಮೌಲ್ಯಗಳ ಕೊರತೆ ಕಾಣ್ತಾ ಇದೆ. ಆ ಮೌಲ್ಯಗಳ ತಳಹದಿಯ ಮೇಲೆ ನಾವು ಕಾನೂನನ್ನು ಅಳವಡಿಸ್ಕೊಂಡ್ರೆ ಆಗ ನಮ್ಮ ರಾಜಕಾರಣ ನಿಜವಾದ ಅರ್ಥದಲ್ಲಿ ಸಮಾಜ ಘಾತಕ ಕಾರ್ಯಗಳನ್ನು ಮಾಡದೆ ಸಮಾಜ ಕಲ್ಯಾಣದ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಎಷ್ಟೊಂದು ಜನ ಹಳ್ಳಿಯಲ್ಲಿ ರೈತರು ವಿದ್ಯಾವಂತರೇನಲ್ಲ, ಮಹಾನ್ ನಾಗರಿಕರು, ಸುಸಂಸ್ಕೃತರು, ಮಹಾನ್, ಅವ್ರಿಗಿರೋಷ್ಟು ನಾಲೆಡ್ಜು, ಅವ್ರಿಗಿರೋಷ್ಟು ಒಂದು ಕಲ್ಚರ್ ಬಹುಶಃ ನಾವು ವಿದ್ಯಾವಂತರನ್ನ ನಾವು ನೋಡೋಕ್ಕಾಗಲ್ಲ. ಈ ಒಂದು ಮಾತುಕತೆ ಅಥವಾ ಈ ಚರ್ಚೆ, ಸಂವಾದ ಅಥವಾ ಈ ಗೋಷ್ಠಿ ಏನಂತದೆ, ಇದನ್ನ ನಾವು ಇಲ್ಲಿಯೇ ಮುಗಿದೋಯ್ತು ಅಂತ ನಾವು ಖಂಡಿತವಾಗೂ ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಇಂತಹ ಇದಕ್ಕೆ ಮುಕ್ತಾಯ ಇಲ್ಲ. ಇದನ್ನ ನಾವು ನಿರಂತರವಾಗಿ ಮುಂದೆ ಆರಂಭವನ್ನು ನಾವು ಮಾಡಬಹುದು, ಆದ್ರೆ ಅಂತ್ಯ ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ಇಂಥದ್ದು
ಧರ್ಮಗೋಷ್ಠಿಗಳು ನಡೀತಾ ಇರಬೇಕು, ಆವಾಗ ನಮಗೆ ಎಲ್ಲ ಧರ್ಮಗಳು ಸಮಾನ ಅನ್ನುವಂಥ ಮನೋಭಾವವನ್ನು ನಮ್ಮ ಯುವ ಪೀಳಿಗೆಗೆ ನಾವು ತಿಳಿಸ್ಬೋದು. ಆ ಒಂದು ಪ್ರಯತ್ನವನ್ನು ನಮ್ಮ ಬಸವ ಟಿ ವಿ ನಿರಂತರವಾಗಿ ಮಾಡ್ತಾ ಇದೆ, ಇನ್ನು ಮುಂದೆ ಸಹ ಮಾಡುತ್ತೆ. ಬಸವ ಧರ್ಮ ಅಂತ ಹೇಳಿದಾಗ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗದೆ ಎಲ್ಲ ಧರ್ಮವನ್ನು ಸಹ ಜೊತೆ ಜೊತೆಯಾಗಿ ಕರೆದುಕೊಂಡು ಹೋಗುವಂಥದ್ದೇ ಅದೇ ನಿಜವಾಗಲೂ ಬಸವ ಧರ್ಮ. ಈ ದಿನದ ಈ ಚರ್ಚೆಯಲ್ಲಿ ಎಲ್ಲ ಗುರುಹಿರಿಯರು, ಮೂರು ಧರ್ಮದ ಗುರುಹಿರಿಯರು ಬಂದು ನಮ್ಮ ಈ ಒಂದು ಧರ್ಮಗೋಷ್ಠಿಗೆ ಭಾಗವಹಿಸಿ ತಮ್ಮ ತಮ್ಮ ಧರ್ಮದ ಬಗ್ಗೆ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಬಸವ ಟಿ ವಿಯ ಪರವಾಗಿ ನಾವೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಬೇಕು. ವಿಶೇಷವಾಗಿ ನನ್ನ ಸ್ನೇಹಿತರು, ನನ್ನ ಸಹ ನಿರೂಪಕರು, ಅವರು ಸಹ ಇದ್ದಾರೆ. ಎಲ್ಲರ ಜೊತೆ ನಾವೆಲ್ಲ ಕೇಳೋದು ಒಂದೇ, ಬನ್ನಿ ಒಂದು ಸಹಬಾಳ್ವೆಯನ್ನು ನಡೆಸೋಣ. ಬಸವಣ್ಣನವರು ಅಥವಾ ಎಲ್ಲ ಗುರುಹಿರಿಯರು ನಮಗೆ ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ಮುನ್ನುಗ್ಗೋಣ. ಎಲ್ಲ ಗುರುಹಿರಿಯರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು, ಶರಣ ಶರಣಾರ್ಥಿಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣ ಶರಣಾರ್ಥಿ. Thank you.